ಭ್ರಷ್ಟ ವ್ಯವಸ್ಥೆ ಎದುರು ನಾವೆಲ್ಲ ಕೂಗಿದ್ದು ಕೇಳಿ ಬರುತ್ತೆ. ನಮ್ಮ ಹಾಸ್ಟೆಲ್, ಲೈಬ್ರರಿ, ಬಡತನ, ನೀಚತನ ಎಲ್ಲದೂ ನಮ್ಮ ಪ್ರತಿಭಟನೆಗೆ ಗುರಿಯಾಗಿದ್ದು. ನೀವೆಲ್ಲ ನನ್ನ ಮಕ್ಕಳಿದ್ದ ಹಾಗೆ ನಿಮ್ಮ ವಿದ್ಯಾಭ್ಯಾಸ ನಿರ್ವಿಘ್ನವಾಗಿ ನೆರವೇರಿದ್ರೆ ನಾನು ಪ್ರಿನ್ಸಿಪಾಲ್ ಆದಕ್ಕೆ ಸಾಕು. ಯಾಕೆ ಚಳುವಳಿ ಮಾಡ್ತಾ ಇದ್ದೀವಿ? ನಿಮ್ಮ ಮಕ್ಕಳಲ್ಲಿ ಎಷ್ಟೋ ಜನಕ್ಕೆ ಒಪ್ಪತ್ತು ಊಟ ಕೂಡ ಇಲ್ಲ ಸರ್, ವಾಸ ಮಾಡಕ್ ಮನೆ ಇಲ್ಲ. ಈ ಕಾಲೇಜಲ್ಲಿ ಏನೇನು ಅನ್ಯಾಯ ಆಗ್ತದೆ ಅಂತ ಗೊತ್ತಾ ನಿಮ್ಗೆ? ಅದಕ್ಕೆ ಏನ್ ಮಾಡ್ಬೇಕು? ಏನಿಲ್ಲ ಸರ್, ಮಕ್ಕಳಿದ್ದಾಗೆ ಅಂದ್ರೆ ತಂದೆ ಆದವ್ರ ಮಕ್ಕಳನ್ನೆಲ್ಲ ಏನದು ಏನಿನ ಮಾತನರ್ಥ? ಕನಿಕಾಡೋ ಮಾತಿಗೆ ಏನಾದ್ರೂ ಅರ್ಥ ಇದೆಯಾ? ಇವತ್ತಾದ್ರೂ ನೋಡೇ ಬಿಡೋಣ ಅಂತ ನೋಡ್ತಾ ಇದ್ವಿ. ನೀನೊಬ್ಬ ಕತ್ತೆ. ನಮ್ಮ ಚರ್ಚಾಕೂಟಗಳಲ್ಲೆಲ್ಲ ಜಗತ್ತಿನ ಖ್ಯಾತ ಸಿದ್ಧಾಂತಗಳು ವಿವಿಧ ರೂಪಗಳಲ್ಲಿ ತಲೆದೋರುತ್ತಿದ್ದವು. ಪ್ರಜಾಪ್ರಭುತ್ವದಿಂದಲೇ ಬಡವರ ಉದ್ಧಾರ ಎಂಬ ಮಾತು ಅರ್ಥವಿಹೀನವಾದುದು. ಅದು ಶ್ರೀಮಂತರಿಂದಲೇ ಬಡವರ ಉದ್ಧಾರ ಎಂಬಷ್ಟೇ ನಿಜವಾದ ಮಾತು, ಅಥವಾ ತೋಳನಿಂದಲೇ ಕುರಿಗೆ ಮೋಕ್ಷ ಎಂಬಷ್ಟೇ ಅರ್ಥಪೂರ್ಣವಾದುದು. ಪ್ರಜಾಪ್ರಭುತ್ವ ಎಂಬುದರ ಅರ್ಥ ಪಟ್ಟಭದ್ರ ಹಿತಗಳ ಪ್ರಭುಗಳು ಪ್ರಜೆಗಳನ್ನು ಆಳುವುದು ಎಂದು. ಆದ್ದರಿಂದ ನಮ್ಮನ್ನು ಆಳುವವರು ಮತ್ತು ಆಳಿಸಿಕೊಳ್ಳುವ ನಮ್ಮಂಥವರು ನೆನಪಿನಲ್ಲಿಡಬೇಕಾದ ಅಂಶವೊಂದಿದೆ. ಅದು ದ ಎಕ್ಸ್ಪ್ಲಾಯ್ಟರ್ಸ್ ನೆವರ್ ವಾಲಂಟಿಯರ್ಲಿ ಗೇವ್ ಅಪ್ ಎಕ್ಸ್ಪ್ಲಾಯ್ಟೇಷನ್ ಎಂದು. ಆದ್ದರಿಂದ ಮಾವೋ ಮಾತ್ರ ಬಡತನಕ್ಕೆ ತಕ್ಕ ಉತ್ತರ ಎಂದು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ. Thank you.
ಸಮಾಜವಾದ ಪಕ್ಷದವರು ತಮ್ಮ ವಾದವನ್ನು ಸುಂದರವಾಗಿ ಮಂಡಿಸಿದ್ದಾರೆ. ಅವರ ಸುಂದರವಾದ ಮಾತುಗಳು, ಪರ್ಫ್ಯೂಮ್ ಮತ್ತು ಫ್ಯಾಷನಬಲ್ ವೇಷಭೂಷಣ ನಿಮ್ಮ ಮೆಚ್ಚುಗೆಯನ್ನು ಗಳಿಸಿರಲೇಬೇಕು. ನಮ್ಮ ಭಾರತದ ಸಂಪತ್ತಿನಲ್ಲಿ ಅರ್ಧ ಭಾಗ ಇಂಥವರ ಭೋಗ ವಸ್ತುಗಳಿಗೆ ವ್ಯಯವಾಗುತ್ತೆ ಎಂಬ ಸಣ್ಣ ವಿಷಯ ಮಾತ್ರ ನಾನಿಲ್ಲಿ ಹೇಳ ಬಯಸುತ್ತೇನೆ. ನನ್ನ ಮಾತು ವೈಯಕ್ತಿಕವಾಗಿದ್ದರೆ ಅಧ್ಯಕ್ಷರು ಕ್ಷಮಿಸಬೇಕು. ಈಗ ತಾನೇ ನಮ್ಮ ವಿರೋಧ ಪಕ್ಷದವರು ನಾವು ತಕ್ಕ ಉತ್ತರ ಅಂತ ಹೇಳಿದರು. ಇಂಥ ಬೂಟಾಟಿಕೆಯ ಮಾತು ಮತ್ತು ಕೃತ್ರಿಮ ದ್ವಂದ್ವಗಳ ಮೂಲಕವೇ ನಮ್ಮಲ್ಲಿ ಅನೇಕರು ಸಮಾಜದ ಅತ್ಯಂತ ಉನ್ನತ ಸ್ಥಾನಗಳನ್ನು ಏರಿದ್ದಾರೆ. ಕ್ರಾಂತಿಯ ಇನ್ನೊಂದು ಮುಖ ಈ ಪ್ರೇಮ. ಕೂದಲು, ಮೇಕಪ್, ಉಡುಪು ಪ್ರತಿಯೊಂದರಲ್ಲೂ ಆಶಾಕೃತಕ. ಆದರೆ ಈ ಮೇಲು ವರ್ಗದ ಹುಡುಗಿ ನನ್ನ ಕಲ್ಪನೆಗೆ ಧಕ್ಕೆ ಕೊಟ್ಟಿದ್ದ. ವಿದ್ಯಾಹೀನನಾದವನು ಗೌರವ ನರಕಕ್ಕೆ ಹೋಗುತ್ತಾನೆ ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ನಾನು ನಿಮಗೆ ತುಂಬಾ ಕೃತಜ್ಞನಾಗಿದ್ದೇನೆ. ನೀವು ನನಗೆ ಸೈಕಲ್ ವಿದ್ಯೆಯನ್ನು ಹೇಳಿಕೊಟ್ಟಿರಿ, ಅದಕ್ಕೆ ಪ್ರತಿಯಾಗಿ ನಾನು ನಿಮಗೆ ತತ್ವಜ್ಞಾನ ಹಾಗೂ ಯೋಗವನ್ನು ಹೇಳಿಕೊಡ್ತೀನಿ. ಅದರಲ್ಲಿ ಯಾವುದಾದ್ರೂ ಒಂದನ್ನ ಮೊದಲು ಹೇಳಿಕೊಡಿ. ಮೊದಲು ಯೋಗ. ನಮ್ಮ ಪ್ರಾಣ ಮತ್ತು ಆತ್ಮ ಎರಡು ಪಕ್ಷಗಳಂತೆಯೂ, ಅದರಲ್ಲೂ ಕೃಷ್ಣ ಪಕ್ಷ ಶುಕ್ಲ ಪಕ್ಷದಂತೆಯೂ, ಅಥವಾ ಜನತಾ ಪಕ್ಷ ಕಾಂಗ್ರೆಸ್ನಂತೆಯೂ. ನನ್ನ ಗುರು ಮತ್ತು ಶಿಷ್ಯ ಆದ ನಿನಗೆ ವಾಕ್ ಸ್ವಾತಂತ್ರ್ಯ ಇರೋದ್ರಿಂದ ನಿನ್ನ ಉದ್ದಡತನವನ್ನು ಕ್ಷಮಿಸಿದ್ದೀನಿ. ವಾಕ್ ಸ್ವಾತಂತ್ರ್ಯವಿದೆಯಾ? ಹಾಗಾದ್ರೆ ಪಾಠ ಸಾಕು, ವಾಕ್ ಹೋಗೋಣ. ನೆಡ್, ನೀನು ಆಡುವುದನ್ನು ನೋಡಿದ್ರೆ ನಿನಗೆ ಕ್ರ್ಯಾಕ್ ಸ್ವಾತಂತ್ರ್ಯ ಇರೋ ಹಾಗಿದೆ. ಥರ್ಡ್ ಕ್ಲಾಸ್ ತಗೊಂಡ್ ನನ್ನಂತವ್ರಿಗೆ ಕೆಲಸ ಸಿಗಲ್ಲ. ಬೇಡ, ಮದುವೆ ಆಗೇ ಆಗುತ್ತೆ, ಅದು ಒಂದ್ ಕೆಲಸ ತಾನೆ. ಎಲ್ಲಾ ಥರ್ಡ್ ಕ್ಲಾಸ್ ಗ್ರಾಜ್ಯುಯೇಟ್ಸ್ಗು ಕೊನೆ ಪಕ್ಷ 9 ಮಕ್ಕಳಾಗುತ್ತೆ. 3x3 9 ಜನ ಥರ್ಡ್ ಕ್ಲಾಸ್ ಮಕ್ಕಳು. 9 ಜನ ಮಕ್ಕಳಿಗೂ ವಿದ್ಯೆ ಕಲಿಸಿ ಮದುವೆ ಮಾಡಿ ನೀನು 20 ಬಿಟ್ಕೊಂಡು ಬಂದ್ ನೋಡು. ನನ್ನ ಮನೆಯಲ್ಲಿ 81 ಜನ ಥರ್ಡ್ ಕ್ಲಾಸ್ ಮೊಮ್ಮಕ್ಕಳು ಇರ್ತಾರೆ. ಆಶಾ, ಯಾಕೋ ಏನಾಯ್ತು? ಇವತ್ತು ನಾವಿಬ್ರು ಗುಡ್ ಬೈ ಹೇಳ್ತೀವಿ, ಒಬ್ರನ್ನೊಬ್ರು ಮತ್ತೆ ನೋಡದೇ ಇರ್ಬೋದು. ಅದಕ್ಕೆ ನಿನ್ಗೆ ನಿನ್ಗೇನು ಅನ್ಸಲ್ವಾ? ಅನ್ಸುತ್ತಪ್ಪ ಅನ್ಸು. ನೀನ್ ಅಕ್ಕೊಂಡು ಅಯ್ಯೋ ನನ್ ರಾಜ ಹೋಗ್ತೀಯ ಮತ್ತೆ ಬರಲ್ವಾ ಅಂತ ಅನ್ಬೇಕು ಅಂತ ಅನ್ಸು. ಇವಾಗ
ಅಲ್ಲೋ ಅಲ್ಲಿ ಗುಗ್ಗು, ಅಳೋದ್ರಲ್ಲೇ ಕಾಲ ವ್ಯರ್ಥ ಮಾಡಿದೆ. ಮೊದ್ಲೊಂದು ಕೆಲಸ ಹೋಗಿದೆ, ಅಷ್ಟೊಳು ನಮ್ಮಪ್ಪ ನನ್ನ ಗಂಡು ಹುಡುಕಿರ್ತಾರೆ. ಅಲ್ಲಿವರೆಗೂ ನಮ್ಮ ಔಟ್ ಹೌಸ್ನಲ್ಲಿ ಜಾಂಡ. ಮಾತಾಡೋದು ನೋಡಿದ್ರೆ ನನ್ಗೆ ಸ್ವಲ್ಪ, ಇನ್ನ ನೋಡಿದ್ರೆ ನನಗೆ ನಗು ಬರುತ್ತೆ. ಯೋಚನೆ ಮಾಡಬೇಡ, ಬಾವಳಿ ನೀನೋ ನಿನ್ನ ಹೇರ್ ಸ್ಟೈಲ್ ಎಲ್ಲ ಹೆಂಗಸತ್ರ, ನೀನು ಕೂದಲು ಬೆಳೆಸಬಾರ್ದು. ನೀನಿರುವುದು ನಿಜವಾದರೂ, ನಿನ್ನ ಸಂಗ ಸಿಹಿಯಾದರೂ, ಏಕಾಂಗಿ ನಾನು, ಏಕಾಂಗಿ ನಾನು. ಶ್ರೀಕೃಷ್ಣನ ನಾಡಿನಲ್ಲೋ, ವೇದಾಂತದ ಜಾಡಿನಲ್ಲೋ, ಮಾತನಾಡಿದರು ಶೂನ್ಯತೆ, ಕೊಂಗನಸಿನ ಕ್ರೀಡೆಯಲ್ಲಿ ಧನ್ಯತೆ. ಬದುಕಿನ ಹೊಸ್ತಿಲ ಮೇಲೆ ಸುರಿವಾಯಿ ಸೋನೆಯ ಲಯಕ್ಕೆ, ಹೊಸ ಬದುಕಿನ ಹೊಸ್ತಿಲ ಮೇಲೆ ಸುರಿವಾಯಿ ಸೋನೆಯ ಲಯಕ್ಕೆ. ಹಸಿದ ಹೊಲೆಯಂತಹ ಮೋಡ ಆರ್ಭಟಿಸುವ ಹರೆಯದ ಬಯಕೆ, ಹಸಿದ ಹೊಲೆಯಂತಹ ಮೋಡ ಆರ್ಭಟಿಸುವ ಹರೆಯದ ಬಯಕೆ. ಜೊತೆ ಜೊತೆಯಲ್ಲಿ ನಡೆದಿದ್ದೇವು, ಜೊತೆ ಜೊತೆಯಲ್ಲಿ ನಡೆದಿದ್ದೇವು, ಹಗಲು ಇರುಳಿನ ರೀತಿ ಎಲ್ಲ ಮರೆತು ಮುನ್ನಡೆವುದು, ಹೊಸ ನೋವಿಗೆ ಹಾತೊರೆವುದು, ತಾರುಣ್ಯದ ನಿಧಿ ನನಗೆ ಕೋರಿವಾಗದು. ಸಂಗ ಸಿಹಿಯಾದರೂ, ಏಕಾಂಗಿ ನಾನು, ಏಕಾಂಗಿ ನಾನು, ಏಕಾಂಗಿ ನಾನು. ಕಮಿಂಗ್.
ಎಷ್ಟು ದಿನ ನಾ ಹೋಗೋದು? ಕಮಿಂಗ್. ಹೇಗಿತ್ತು ಇಂಟರ್ವ್ಯೂ? ನಿನ್ನ ಅನ್ಎಂಪ್ಲಾಯ್ಮೆಂಟ್ನ ಫೋರ್ತ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡೋಣ. ಏನು ಕೇಳೋದು? ಹಿಸ್ಟೀರಿಯಾಕ್ಕೂ ಬ್ಯಾಕ್ಟೀರಿಯಾಕ್ಕೂ ವ್ಯತ್ಯಾಸವೇನು? ಈಚೆಗೆ ರಿಕೆಟ್ ರೋಗ ಕಡಿಮೆಯಾಗಲು ಕಾರಣ? ಕ್ರಿಕೆಟ್. ವಿಚ್ ಈಸ್ ಅವರ್ ನ್ಯಾಷನಲ್ ಬರ್ಡ್? ಪೊಲಿಟಿಕಲ್ ಡಿಫೆಕ್ಟ್. ಈ ಪ್ರಪಂಚದ ಕಪ್ಪು ಧ್ವಜ ಯಾವುದು? ಸೌತ್ ಆಫ್ರಿಕಾ. ಸೌತ್ ಆಫ್ರಿಕಾ. ಏನ್ ಕೇಳ್ತಾರೆ? ಹೇ ರಾಮ್ ಅಂದವ್ರು ಯಾರು? ಮಾರುತಿ. ಯುರೇಖಾ? ನಮ್ಮೂರು ಇರಕ್ಕ. ಓ ನೋ. ಅಂದವ್ರು ಯಾರು? ಜಾಕ್ಲಿನ್ ಕ್ಯಾನಡಿ. ಅಮ್ಮಯ್ಯ? ನಿಮ್ಮ ಅಪ್ಪ. ಸಾಕಪ್ಪ, ಕಾಫಿ ಆಯ್ತಾ? ಕಾಫಿ ಊಟ ಒಂದು ಇಲ್ಲದೆ ನಿರುದ್ಯೋಗಕ್ಕೋಸ್ಕರ ಪ್ರಾಣ ಅರ್ಪಿಸ್ಬೇಕು ಅಂತಿದ್ಯಾ ಹೇಗೆ? ಭಾರತದ ಒಬ್ಬ ಪ್ರಜೆ ಇಷ್ಟು ಸುಲಭ ಸಾಯಕ್ಕೆ ಬಿಡಲ್ಲ. ಚಪಾತಿ ಗಿಪಾತಿದ್ರೆ ಕಳಿಸ್ಕೊಡ್ತೀನಿ. ಓಕೆ. Get a job. You will miss a very important experience of life. ಇಷ್ಟನ್ನ ಹೇಳೋದಕ್ಕೆ ನಾನು ನಿನ್ನ ತರಿಸ್ಬೇಕಾಗಿರ್ಲಿಲ್ಲ. You will get a job shortly. Get ready. ಹೇಗೆ? Don't talk. ಒಂದ್ ಹಳೆ ಸಮಾಜ ಮತ್ತು ತಲೆನರ್ತ ಮುದುಕ ಯಾರಿಗೂ ಮಾತಾಡೋಕ್ ಬಿಡೋಲ್ಲ. ಅಂಥ ಕಡೆ ನೀನ್ ಹೇಗೆ ಮಾತಾಡ್ತಿ ಅನ್ನೋದ್ರ ಮೇಲೆ ನಿನ್ನ ಯೋಗ್ಯತೆ ನಿರ್ಧಾರವಾಗುತ್ತೆ. Now you can go. ನನಗೆ ಈ ತರ ಕೆಲಸ. You can go now. ಏ ಕೋಟಿ ಶಂಕರ್, ಬಂದಿದ್ ಕೆಲಸ ಆಯ್ತು ಅಂತ ಥ್ಯಾಂಕ್ಸ್ ಹೇಳದೆ ಹೋಗ್ತಿದ್ಯಾ? ಥ್ಯಾಂಕ್ ಯು, ಥ್ಯಾಂಕ್ ಯು. ಯಾಕೊಂಥರ ಇದೆಯಾ? ಯಾಕೋ ಬೇಜಾರು. ಆಹಾ, ನನಗೆ ಗೊತ್ತಪ್ಪ. ಎಲ್ರಿಗೂ ಬೇಜಾರಾದಾಗ ನಿನಗೆ ಸಂತೋಷವಾಗುತ್ತೆ, ಎಲ್ರಿಗೂ ಸಂತೋಷವಾದಾಗ ನಿನಗೆ ಬೇಜಾರಾಗುತ್ತೆ ಅಂತವ್ರನ್ನ ಇಂಗ್ಲಿಷ್ನಲ್ಲಿ ಪರ್ವರ್ಟ್ ಅಂತ. ಎಸ್ ಮಿಸ್ಟರ್ ಪರ್ವರ್ಟ್, ನಿಮಗೆ ಸಂತೋಷವಾದಾಗ ಏನ್ ಮಾಡ್ತೀರಾ? ತಾವೇನ್ ಮಾಡ್ತೀರಿ ಹೇಳಿ. ನನಗೆ ಸಂತೋಷವಾದಾಗ ಕಂಪ್ಲೀಟ್ಲಿ ಫಾಲೋಯಿಂಗ್ ಜನಗಣಮನ. ಅಧಿನಾಯಕ ಜಯ. ಅತ್ತೆ ಸತ್ತ ಆರು ತಿಂಗಳಿಗೆ ಸೊಸೆ ಕಣ್ಣಲ್ಲಿ ನೀರು ಬಂತು. ನೆಸೆಸಿಟಿ ಯುವರ್ ಫಾದರ್ಸ್ ಇನ್ವೆನ್ಷನ್. ಆಶಾ. ಏನ್ ಗುರುಗಳೇ? ನೀ ನನ್ಗೆ ಅರ್ಥ ಆಗಲ್ಲ. ಯಾಕೆ? ನಾವಿಬ್ರು ಬೇರೆ ಬೇರೆ ತರ ಅಲ್ಲ. ಮತ್ತೆ ಎಲ್ರೂ ಒಂದೇ ತರ ಇದ್ರೆ ಎಷ್ಟು ಬೋರಿಂಗ್ ಅಲ್ವಾ? ಓಕೆ. ಓಕೆ. ಕಮ್ ಇನ್. ಇಂಥ ಮಳೆಯಲ್ಲಿ ಬರಬೇಕು ಅಂದ್ರೆ ಏನೋ ರಾಜಕಾರ್ಯ ಇದ್ದ ಹಾಗೆ ಇದೆ ಅಲ್ಲ ಅಶು? ಅರೆ ಆಶಾ, ಆಕಾಶಕ್ಕೆ ಗರ ಬಡದಿದೆ ಅಂತ ನಿನಗೆ ಎಷ್ಟು ದುಃಖ? ಏನಾಯ್ತು ಹೇಳ? ನೀನು ಇಷ್ಟು ಉದ್ದ ಮೂತಿ ಮಾಡ್ಕೊಂಡು ಕೂತಿದ್ದೆ ನಾನು ನೋಡ್ರಲಿಲ್ಲ. ಏನಾಯ್ತು ಹೇಳೆ? ಹೇಳೋದಕ್ಕೆ ಏನಿಲ್ಲ. ನಾನಿವತ್ತು ಪ್ರಶ್ನೆ ಕೇಳ್ತೀನಿ. ವಾಟ್ಸ್ ದ ಮೀನಿಂಗ್ ಆಫ್ ಲೈಟ್ ಇಯರ್? ಮೋಡ ತುಂಬಿದೆ, ಕಪ್ ಕವಿದಿದೆ, ಇವತ್ತು ಭರ್ಜರಿ ಮಳೆ ಬೀಳುತ್ತೆ. ವರ್ಷದ ಮಳೆ ಎಲ್ಲ ಇವತ್ತೇ ಬೀಳುತ್ತೋ ಏನೋ. ಹೋದ ವರ್ಷ ನಾವಿಬ್ರು ಮಳೆ ನೆನಿಬೇಕಾದ ಅಗತ್ಯ ಇರಲಿಲ್ಲ. ವರ್ಷಕ್ಕೂ ವರ್ಷಕ್ಕೂ ಎಷ್ಟೊಂದು ಬದಲಾವಣೆ. ಒಂದು ವರ್ಷ ಎಷ್ಟು ಬೇಗ ಕಳೆದೋಯ್ತು. ವಾಟ್ಸ್ ರಾಂಗ್? ಇದೆ ಹುಚ್ಚುಚ್ಚಾಗಿ ಮಾತಾಡ್ತಿದ್ದೀಯಲ್ಲ ಆಶಾ. ವಾಟ್ ಇಸ್ ದ ಮ್ಯಾಟರ್ ಶಂಕರ್? ಅದೆಷ್ಟು ಸಲ ನಾವಿಬ್ರು ಮಳೆ ನೆನಿಬೇಕು,
ಓಡ್ಬೇಕು ಅನ್ಕೊಂಡಿದ್ವಿ. ಇವತ್ತ ದಿನ ಬಂದಿದೆ. ಇವತ್ತೇ ಯಾಕೆ? ನಾವು ಒಬ್ಬರನ್ನೊಬ್ಬರು ನೋಡೋದು ಬಹುಶಃ ಇದೇ ಕಡೆ ಸಲ. ನಮ್ಮ ತಂದೆ ತುಂಬಾ ಡ್ರಾಮಾಟಿಕ್ ಮನುಷ್ಯ. ಇವತ್ತು ಅನೌನ್ಸ್ ಮಾಡ್ದ. He's a bloody fool. I am also a bloody fool. Asha. ಶಂಕರ್, ನೆನಪಿಸಿಕೊಂಡ್ರೆ ಇವತ್ತಿಗೆ ನಗೆ ಬರುತ್ತೆ. ನನ್ನೊಂದಿಗೆ ಸರಸವಾಡ್ತಿದ್ದ ಆಶಾಳ ಅನುಕಂಪೆಯನ್ನು, ಪ್ರೀತಿಯನ್ನು ತಿಳಿದ ನನ್ನ ಮೂಢನಂಬಿಕೆ. ಪ್ರತಿಯೊಬ್ಬ ಮಧ್ಯಮ ವರ್ಗದ ಹುಡುಗನು ಸೀರೆ ಕಂಡೊಡನೆ ರೋಮಾಂಚನ, ಪ್ರೀತಿಯ ಕಾಮನ ಬಿಲ್ಲುಗಳನ್ನು ತನ್ನ ಸುತ್ತ ಸೃಷ್ಟಿಸಿಕೊಳ್ಳುತ್ತಾನೆ. ಪ್ರೇಯರ್ ಇರೋದು ನನಗೊಬ್ಬನಿಗೆ ಅಂತ ತಿಳ್ಕೊಂಡ್ರ? ಕಣ್ಣು ತಪ್ಪಿ ಮನಸ್ಸು ಬಂದಾಗೆ ವರ್ತಿಸ್ಬೋದು ಅಂತ ತಿಳ್ಕೊಂಡಿದ್ದೀರೇನು? ಇದು ನಿಮಗೆ ಮೊದಲನೇ ವಾರ್ನಿಂಗ್. ಈ ಕಾಲೇಜಿಗೆ ನನ್ನ ಎರಡು ಕಣ್ಣು ಮಾತ್ರ ಅಲ್ಲ, ನೂರಾರು ಕಣ್ಣಿವೆ ಅನ್ನೋದನ್ನ ಮರಿಬೇಡಿ. ಈ ಕಾಲೇಜಿನ ಪರಂಪರೆ ವಿರುದ್ಧ ಹೋದ್ರೆ ನಾಶವಾಗೋಗ್ತೀರಿ. ತಂದೆ ತಾಯಿ ಗುರು ಹಿರಿಯರ ಘನತೆ ನಾಶವಾಗುತ್ತೆ. ಟೇಕ್ ಕೇರ್, ಗೆಟ್ ಔಟ್. ಸದ್ಯ ಹೆಚ್ಚು ಮುಂದೋಗಿಲ್ಲ ರಾಧಾ ಅಂತ. ನಿಮಗ್ ಗೊತ್ತಿಲ್ಲ ರುದ್ರೇಶ್ವರಿಯವರೇ, ಹುಡುಗರು ಕೆಟ್ಟ ಹಾಳಾಗಿ ಹೋಗ್ತಿದ್ದಾರೆ. ಆ ರಾಮನಾಥನ್ ಕಾಲೇಜಿನಲ್ಲಿ ದಿನಕ್ಕೊಂದು ಸ್ಕ್ಯಾಂಡಲ್. ಹೀಗಾದ್ರೆ ಮರ್ಯಾದಸ್ಥರು ಹೆಣ್ಣು ಮಕ್ಕಳನ್ನ ಕಾಲೇಜ್ ಕಳಿಸಕ್ಕೆ ಹೆದರ್ಕೋತಾರೆ. ಕ್ಯೂರಿಯಸ್ ಅಂದ್ರೆ ಆ ರಾಮನಾಥನ್ ಕಾಲೇಜು
ಲೇಡೀಸ್ ಕಾಲೇಜ್, ಅದರಲ್ಲಿ ವಾತಾವರಣ ಕುಲುಗೆಟ್ಟ ಹೋಗಿದೆ. ಎಸ್, ನನ್ನ ಹೆಸರು ಶಂಕರ್ ಅಂತ. ಇದು ನಿನ್ನೆ ಆಲ್ ಇಂಡಿಯಾ ರೇಡಿಯೋದಲ್ಲಿ ಆ ರಾಷ್ಟ್ರ ನಾಯಕರ ಭಾಷಣ ಕೇಳಿದ್ರ? ಇಲ್ಲ. ಎಂಥ ಸೊಗಸಾದ ಸ್ಪೀಚ್ ಮಾಡಿದ್ರು ಅಂತೀರಿ. ಈ ದೇಶ ಶಿಸ್ತಿನಿಂದ ಇರಬೇಕು ಅಂತಂದ್ರು, ಶಿಸ್ತಿಗಾಗಿ ಜೀವ ಕೊಡೋಕ್ಕೂ ತಯಾರು ಅಂತಂದ್ರು. ಲೀಡರ್ ಅಂದ್ರೆ ಹಾಗಿರಬೇಕು ನೋಡಿ. ಹೆಸರೇನಂದ್ರೆ? ಶಂಕರ್ ಅಂತ. ಶಂಕರ್ ಸರ್ ಅನ್ನಿ. ಶಂಕರ್ ಸರ್. ನಾನಲ್ಲ ಪ್ರಿನ್ಸಿಪಲ್, ಅವರು. ಶಂಕರ್ ಸರ್, ಶಿವಮೊಗ್ಗದಿವರು ನಿಮ್ಗೆ ಹೇಳಿರ್ಬೇಕು. ರಿಟೈರ್ಡ್ ಮೇಜರ್. ಎಸ್ ಸರ್. ಅಂದ್ರೆ ನೀವು ಸೋಷಿಯಾಲಜಿ ಲೆಕ್ಚರರ್? ಇವತ್ತು ಯಾವ ವಾರ? ಶನಿವಾರ. ಈಗ ಟೈಮ್ ಎಷ್ಟು? 10:30. ಎಂತ ಕಾಲ? ಪ್ರಾತಃ ಕಾಲ. ನಮಗೆ ಇದರಲ್ಲೆಲ್ಲ ನಂಬಿಕೆ ಇದೆ ಅಂತ ಅಲ್ಲ, ಆದರೆ ನೆನಪಿಡಿ, ಇವತ್ತು ಶನಿವಾರ, 10:30 ರಾಹುಕಾಲ. ನೀವಿನ್ನೂ ಹುಡುಗ, ಆದರೂ ಈ ನಿಮ್ಮ ಅಪ್ರೋಚ್ ನಿಮ್ಮ ಮನಸ್ಥಿತಿಯ ಬಗ್ಗೆ ಸೂಚನೆ ಕೊಡುತ್ತೆ. ಮಿಸ್ಟರ್ ರಾಮಚಂದ್ರ ರಾವ್ ಸೈಕಾಲಜಿ ಪ್ರೊಫೆಸರ್, ಅವರೇ ಹೇಳಲಿ. ಸಿಂಪಲ್. ಆಚಾರ ಸಂಪ್ರದಾಯ ಇವುಗಳ ಬಗ್ಗೆ ಎಲ್ಲ ತುಂಬಾ ಕೇರ್ಲೆಸ್ ಆಗಿರೋರು ಮಾತ್ರ ಇವತ್ತು ಕೆಲಸಕ್ಕೆ ಸೇರೋಕ್ ಸಾಧ್ಯ. ನಿಮ್ ಬಟ್ಟೆ, ನಿಮ್ ಕೂದ್ಲು, ನಿಮ್ ನಡತೆ, ಇವುಗಳ ಬಗ್ಗೆ ಯೋಚಿಸಬೇಕಾದ್ದು ಬೇಕಾದಷ್ಟಿದೆ. ಸರಿ, ಹೋಗಿ ರಿಪೋರ್ಟ್ ಮಾಡ್ಕೊಳ್ಳಿ. ದೊಡ್ಡ ತಲೆನೋವುಗಳು. ಏತಕ್ಕೆಂದರೆ ಆತನ ರೂಪ ಗೊತ್ತಿದ್ದವರೆಲ್ಲರಿಗೂ ಆತನಿಗೆ ಮೂವರು ಹೆಂಡಂದಿರಿದ್ದರೆನ್ನುವುದು ಸೋಜಗದ ಸಂಗತಿಯಾಗಿದೆ. ಇಷ್ಟಾಗ್ಯೂ ಆತನಿಗೆ ಸಂತಾನವಿರಲಿಲ್ಲ. ಸೈಲೆನ್ಸ್. ಹಿ ಅಪಿಯರ್ಸ್ ಟು ಹ್ಯಾವ್ ಗ್ರಜ್ ಆನ್ ಎವ್ರಿಬಡಿ, ಪರ್ಟಿಕ್ಯುಲರ್ಲಿ ಆನ್ ಹಿಸ್ ಓಲ್ಡ್ ಮದರ್. ವಾಟ್ ಈಸ್ ದಿ ಡಿಫರೆನ್ಸ್ ಬಿಟ್ವೀನ್ ಶೇಕ್ಸ್ಪಿರಿಯನ್ ಟ್ರಾಜಿಡಿ ಅಂಡ್ ಗ್ರೀಕ್ ಟ್ರಾಜಿಡಿ ಸರ್? ವಿಲ್ ಯು ಪ್ಲೀಸ್ ಶಟ್ ಅಪ್. ಅಲಕಂ ಮುಂಗುರುಳು ಮಂದಾರ ಶೂನ್ಯಂ. ಮಂದಾರ ಪುಷ್ಪದ ಅಲಂಕಾರದಿಂದ ಶೂನ್ಯವಾಗಿದೆ ಕದಪು ಕೆನ್ನೆಯು. ಎ ಗ್ರೇಟ್ ಎಕ್ಸ್ಪೆರಿಮೆಂಟೇಷನ್ ಇನ್ ಪೊಲಿಟಿಕಲ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ was successfully conducted in a dim distant Greece by a set of democratic people which even to this day is a beacon light to all the students of political science. Please sit down. ನನ್ನ ಹೆಸರು ಎಸ್ ಎನ್ ಶಂಕರ್ ಮೂರ್ತಿ. ನೀವು ಬರೇ ಶಂಕರ್ ಅಂತ ಕರೆದ್ರೆ ಸಾಕು. ನಾನು ಸೋಷಿಯಾಲಜಿ ಲೆಕ್ಚರರ್. ಸೋಷಿಯಾಲಜಿ ಅಥವಾ ಸಮಾಜಶಾಸ್ತ್ರ ಸಮಾಜದ ವಾಸ್ತವ ಸ್ಥಿತಿಯಿಂದಲೇ ಮೂಡಿ ಬರಬೇಕು ಎಂದು ನಂಬುವವ ನಾನು. ಏನ್ ಬರ್ಕೊಳ್ತಾ ಇದ್ರಿ? ನನ್ನ ಹೆಸರು ಶಂಕರಮೂರ್ತಿ. ಶಂಕರ್ ಅಂತ ಕರೆದರೆ ಸಾಕು. ನಾನು ಸೋಷಿಯಾಲಜಿ ಲೆಕ್ಚರರ್. ನೋ, ನೀವು ಬರ್ಕೊಳ್ಬೇಕಾದ್ರೆ ನಾನು ಹೇಳ್ತೀನಿ.
What I am saying may not be that important. ಗುಡಿಯಲ್ಲಿ ಪ್ರಾರ್ಥನೆ ಕೇಳಿದ ಹಾಗೆ, ಪುರೋಹಿತರ ಹತ್ರ ಮಂತ್ರ ಕೇಳಿದ ಹಾಗೆ, ಜ್ಯೋತಿಷಿ ಹತ್ರ ಭವಿಷ್ಯ ಕೇಳಿದ ಹಾಗೆ ಇಲ್ಲಿಗೆ ಬಂದು ಪಾಠ ಕೇಳ್ತೀರಿ. This has become just one more ritual for you. ಸಮಾಜದ ಯಾವುದೇ ಒಂದು ಸಂಸ್ಥೆ ತಗೊಂಡ್ರೆ ಅದು ಅದರಲ್ಲಿಯ ದೋಷಗಳನ್ನೆಲ್ಲ ಒತ್ತಿ ಒತ್ತಿ ಹೇಳುತ್ತೆ. ಈ ರೀತಿ ಒಂದು ಕಡೆ ದಾಸ್ಯ, ಮತ್ತೊಂದು ಕಡೆ ದಬ್ಬಾಳಿಕೆ ಮುಂದುವರಿತಾನೇ ಇವೆ. ಯುದೆ, ವಾಟ್ ಆರ್ ಯು ರೈಟಿಂಗ್? ಗುಡಿಯಲ್ಲಿ ಪ್ರಾರ್ಥನೆ ಕೇಳಿದ ಹಾಗೆ, ಪುರೋಹಿತರ ಹತ್ರ ಮಂತ್ರ ಕೇಳಿದ ಹಾಗೆ, ಜ್ಯೋತಿಷಿ ಹತ್ರ ಭವಿಷ್ಯ ಕೇಳಿದ ಹಾಗೆ. ಐ ಟೋಲ್ಡ್ ಯು ನಾಟ್ ಟು ರೈಟ್. ಹಲೋ ಶಂಕರ್, ಯಾವ ರಿಪೋರ್ಟ್ ಮಾಡ್ಕೊಂಡೆ? ನಿನ್ನೆ ನಿನ್ನಿಂದ ಇದೆಯಾ? ಹೌದು, ಇಲ್ಲೇ. ಹೆಂಡತಿ ಮಕ್ಕಳು ಎಲ್ಲ ಹೇಗಿದ್ದಾರೆ? ನಿನ್ ಹಾರ್ಟ್ ಅಯ್ಯ ಆಶಾ, ಆಶಾ ಹೇಗಿದ್ದಾಳೆ? ಆಶಾ ಯು ಜಸ್ಟ್ ಗುಡ್ ಫ್ರೆಂಡ್ಸ್, ಏನು ಜಸ್ಟ್ ಗಾಟ್ ಮ್ಯಾರಿಡ್ ರೀಸೆಂಟ್ಲಿ. ನೀನೇ ಹೇಳೋ ಹಾಗೆ ದೇವ್ರು ದೊಡ್ಡವನು. ನನಗಂತೂ ನೀವಿಬ್ರು ಇದ್ದಿದ್ದು ನೋಡಿ ಪ್ರೇಮಕ್ಕಾಗಿ ಇವರಿಬ್ರು ಪ್ರಾಣನ ಬಿಟ್ಬಿಡ್ಬಹುದು ಅನ್ನಿಸ್ತಿತ್ತು. ನಿನ್ನಂತ ಬುದ್ಧಿಜೀವಿಗಳ ಕಾಮ ಪ್ರೇಮ ಒಂದೂ ಅರ್ಥವಾಗಲ್ಲ ನನಗೆ. ಅದರಲ್ಲಿ ನಿನ್ ಕತೆ ಏನು? ನನ್ನ ಕತೆ ಶಾರ್ಟ್ ಅಂಡ್ ಸ್ವೀಟ್ ಅಪ್ಪ. ನನಗೊಬ್ಬಳು ಬಾಳ ಗೆಳತಿ ಇದ್ದಾಳೆ, ಅವಳಿಗೆ ಮೂರು ಜನ ಮಕ್ಕಳು. ನಿನ್ಗೋ ಅವಳಿಗೋ? ಅದೇ ಪಾಯಿಂಟು, ನನಗಿನ್ನೂ ಮದುವೆ ಆಗಿಲ್ಲ. ಹಲೋ, ಗುಡ್ ಮಾರ್ನಿಂಗ್. ನನಗಿನ್ನೂ ಮದುವೆ ಆಗಿಲ್ಲ. ಅವಳು ಬರೀ ಗರ್ಲ್ ಫ್ರೆಂಡ್ ಅಷ್ಟೇ. ಅವಳ ಹೆಸರು ಲೀಲಾವತಿ ಅಂತ. ನಾನು ಪ್ರೀತಿಯಿಂದ ಅವಳು ಲೈಲಾ ಅಂತ ಕರೀತೀನಿ. ನಾನು ಈ ಕಾಲೇಜಲ್ಲಿ ಪಾರ್ಟ್ ಟೈಮ್ ಲೆಕ್ಚರರ್ ಅಷ್ಟೇ. ಅಲ್ಲಿ ಫುಡ್ ಆಫೀಸ್ ಇದೆಯಲ್ಲ, ಅಲ್ಲಿ ಪಾರ್ಟ್ ಟೈಮ್ ಕ್ಲರ್ಕು. ಒಂದು 600 ರೂಪಾಯಿ ಸಂಬಳ ಬರುತ್ತೆ. ಹೇಗೋ ಮಜವಾಗಿ ಜೀವನ ಸಾಗಿಸ್ಕೊಂಡಿದ್ದೀನಿ. ಕ್ರಾಂತಿ ಹೋಯ್ತು ಕಣ, ಕ್ರಾಂತಿ. ಯೋಗ ಯೋಗ ಅಂದ್ರೆ ಇದು ನೋಡಯ್ಯ. ಅಲ್ಲ, ನೀನು ಎಲ್ಲ ಬಿಟ್ಟು ಇದೇ ಕಾಲೇಜ್ಗೆ ಹೇಗೆ ಬಂದು ಸೇರ್ಕೊಂಡಯ್ಯ? ನಿನ್ನ ಸ್ಪೆಷಲ್ ಇದೆ ಕಾಲೇಜ್ ಬಗ್ಗೆ? ಹಾ, ಈ ಕಾಲೇಜಿಗೆ ದೊಡ್ಡ ಚರಿತ್ರೆನೇ ಇದೆ. ಸೋಷಿಯಾಲಜಿ ಲೆಕ್ಚರ್ ನಿನಗೆ ಚರಿತ್ರೆ ಯಾಕೆ ಹೇಳಿ? ಇಷ್ಟು ಮಾತ್ರ ನಿಜ, ಈ ಕಾಲೇಜ್ ಒಂದು ರೀತಿಲಿ ನಮ್ಮ ಸಮಾಜ ಇದ್ದ ಹಾಗೆ. ನೋಡ್ತಾ ನೋಡ್ತಾ ಹೋದ್ರೆ ಈ ವ್ಯವಸ್ಥೆ ಒಳಗೆಲ್ಲೋ ಒಂದು ಕಡೆ ದೊಡ್ಡ ಅವ್ಯವಸ್ಥೆ ಇದೆ. ವಿಚಿತ್ರ ಅಂದ್ರೆ ಈ ಕಾಲೇಜಿನ ಆಳೋ ಚೇರ್ಮನ್ ಬಗ್ಗೆ ಎಲ್ಲರೂ ಮಾತಾಡ್ತಾರೆ, ಯಾರೋ ಅವರನ್ನು ನೋಡಿಲ್ಲ. ದೊಡ್ಡ ಆಸ್ತಿಕರು ನಾವೆಲ್ಲ. ಪ್ಲೇ ಗ್ರೌಂಡ್ಸ್ ಇದೆ, ಲೈಬ್ರರಿ ಇದೆ, ಬುಕ್ಸ್ ಇದೆ, ಹೊಸ ಹೊಸ ಬಿಲ್ಡಿಂಗ್ಗಳು ಏಳ್ತಾ ಇದೆ. ಈ ಕಾಲೇಜ್ ಕಟ್ಟಿ 60 ವರ್ಷ ಆಯ್ತು. ಅದರಲ್ಲಿ 70 ರ್ಯಾಂಕ್ಗಳು ಇದುವರೆಗೂ ಇಲ್ಲಿಗೆ ಬಂದಿದೆ. ಜೊತೆಗೆ ಹೈಯೆಸ್ಟ್ ನಂಬರ್ ಆಫ್ ಡಿಸ್ಮಿಸಲ್ಸು ಸಸ್ಪೆನ್ಷನ್ಸ್ ಕೂಡ ಇಲ್ಲೇ. ಆದರೆ ರೊಮ್ಯಾಂಟಿಕ್ ಸ್ಕ್ಯಾಂಡಲ್ಸ್ ಪ್ಲೀಸ್, ಯಾವ ಪಾರ್ಟಿ ಅಧಿಕಾರದಲ್ಲಿದ್ರು ಅವ್ರು ಈ ಕಾಲೇಜಿಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಯಾಕೆಂದ್ರೆ ಅವ್ರ ಹೆಣ್ಣು ಮಕ್ಕಳು, ಅವ್ರ ಗಂಡು ಮಕ್ಕಳು ಎಲ್ಲ ಇದೇ ಕಾಲೇಜಲ್ಲೇ ಓದು. ಬಹಳ ಜೋರಾಗಿದೆ. ಯು ಸೀಮ್ ಟು ಬಿ ವೆರಿ ಹ್ಯಾಪಿ. ಸುಖ ಅಂದ್ರೇನೆ, ಇಟ್ಸ್ ಎ ಸ್ಟೇಟ್ ಆಫ್ ಮೈಂಡ್. ಮಾಡರ್ನ್ ಯೋಗಿಗಳು ಹೇಳುತ್ತೆ ಈ ಕಾಲೇಜು ಕೆಲವು ಸಾರಿ ಫನ್ನಿ ಅನ್ಸುತ್ತೆ ತುಂಬಾ. ಮೊನ್ನೆ ಒಂದು ನಾಟಕ ಆಯ್ತು. ಈಗ ನಾಟಕ ಯಯಾತಿ ಮಹಾರಾಜ. ಯಯಾತಿ ಮಹಾರಾಜ, ನನ್ನ ತಂದೆಯ ಹಾಗೆ. ಆದರೂ ಯಾರು ಯೌವನವನ್ನು ಹೊಂದಿದ್ದಾರೋ ಅವರು ಮಾತ್ರ ನನ್ನ ಸಂಗಾತಿಯಾಗಲು ಸಾಧ್ಯ. ಅಂದ ಮೇಲೆ ನಿನ್ನ ಮಾತಿನ ಅರ್ಥ ಸ್ಪಷ್ಟವಾಗಿದೆ. ಆದರೂ ಒಂದು ಅಳುಕು ಮಾತ್ರ ಇದೆ. ಏನು ಅಳುಕು ಗಿಳುಕು? ಅದೆಲ್ಲ ಹುಲು ಮನುಜರಿಗೆ ಮಾತ್ರ. ಮಾತಾಡುವ ಚಟವನ್ನೇ ಗೆದ್ದಿಲ್ಲ, ಕಾಲವನ್ನೇ ಗೆದ್ದಿದ್ದೀರಿ. ಮಾತಾಡುವ ಚಟವನ್ನೇ ಗೆದ್ದಿಲ್ಲ. ಆದ್ದರಿಂದ ಏನು? ಆದ್ದರಿಂದ ಒಂದೇ ಒಂದು ಕ್ಷಣ ಬಿಡುವು ಕೊಟ್ಟರೆ ಅಂತಃಪುರದಲ್ಲಿ ಅತ್ಯಂತ ತ್ವರೆಯ ಒಂದು ಕೆಲಸ ಮುಗಿಸುತ್ತೆ.
ಕರೆದುಕೊಂಡು ಬರುವೆ. ಹೋಗು, ಶೀಘ್ರವಾಗಿ ಬಾ. ಅಲ್ಲಿಯವರೆಗೆ ಇಲ್ಲಿ ನಿನಗಾಗಿ ನಾನು ಕಾದು ಕುಳಿತಿರುತ್ತೇನೆ. ಇಲ್ಲೊಂದು ರೂಲ್ಸ್ ಇದೆ, ಹುಡುಗರು ಹುಡುಗಿರು ಒಟ್ಟಿಗೆ ಪಾರ್ಕ್ ಮಾಡಬಾರ್ದು ಅಂತ. ಕ್ಲಾಸ್ ಇದೆ, ಹೋಗೋಣ. Following students are fined for yawning in the corridor. Rupees 50. ಈಗ ಕೈನೆಟಿಕ್ ಥಿಯರಿ ಆಫ್ ಯಾವ ನಮ್ಮ ಹೊಸ ಎಸ್ಟಾಬ್ಲಿಷ್ ಕಾಲ. ಸೊ ದೀಸ್ ಪಾಸ್ಟ್ಯುಲೇಟ್ಸ್ ಕೇವಲ ಕೆಲವೇ ಜನಗಳಿಗೆ ಅಂದ್ರೆ ಅರಮನೆ ಜನಸಾಮಾನ್ಯ ವಚನಕಾರರು ಬಹಳಷ್ಟು ಸಾಮಾಜಿಕ ಪರಿವರ್ತನೆಯನ್ನು ಮಾಡುವ ಗುರಿಯನ್ನ ಹೊರಗಡೆ ಬಂದಾಗ ಸಾಮಾನ್ಯರು ಅದಕ್ಕೆ ಪ್ರತಿಕ್ರಿಯಿಸುವುದಕ್ಕೆ ಸಾಧ್ಯ. For committing nuisance near the college, rupees 40. For just seeing, rupees 100. What's the time, I say? Oh, ready are nintu ide sir. Nim yavaglu ide gola agoyitare. Since you are regularly irregular, go and do the stock verification one. Yes, yes. I mean, sir. ನೀವು ಕ್ಲಾಸ್ ತೆಗೆದುಕೊಳ್ಳುವುದರಲ್ಲಿ ಹಾಗೂ ಕಾಲೇಜಿನ ವಿವಿಧ ಚಟುವಟಿಕೆಗಳಲ್ಲಿ ಆಸಕ್ತಿ ಕಳೆದುಕೊಳ್ತಾ ಇದ್ದೇನೆ. ನಿಮ್ಮ ವರ್ತನೆ ಮತ್ತು ಅದಕ್ಷತೆ ಇವುಗಳ ಬಗ್ಗೆ ನಮ್ಮ ಈ ಕಾಲೇಜು ಕಮಿಟಿಗೆ ಒಂದು ವರದಿ ಒಪ್ಪಿಸಿ ನಿಮ್ಮನ್ನ ವಿಚಾರಣೆ ಗುರಿಪಡಿಸುವುದು ಅನಿವಾರ್ಯವಾದ್ದರಿಂದ ಇವತ್ತು ನಿಮ್ಮನ್ನ ಇಲ್ಲಿಗೆ ಕರೆಸಿದ್ದೇನೆ. ನಾವು ನಿಮಗೆ ಹೇಳಿದ ಎಲ್ಲ ಮಾತು, ಕೊಟ್ಟ ಶಿಕ್ಷೆ ಎಲ್ಲ ವ್ಯರ್ಥವಾಗಿದೆ. ಮತ್ತು ಹೇಳೋದಾದರೆ, ನಿಮ್ಮ ಈ ವರ್ತನೆ ಮತ್ತು ಅದಕ್ಷತೆ ನಮ್ಮ ಕಾಲೇಜಿನ ಭವ್ಯ ಪರಂಪರೆ, ಆಚಾರ ವಿಚಾರ ಸಂಸ್ಕೃತಿ ಈ ಎಲ್ಲವುಗಳ ಬಗ್ಗೆ ತೋರಿದ ನಿರ್ಲಕ್ಷ್ಯ ಮತ್ತು ಅದಕ್ಷತೆ ಆಗಿದೆ ಎನ್ನುವುದನ್ನು ನಾವು ಚೆನ್ನಾಗಿ ಗಮನಿಸಿದ್ದೇವೆ. ಈ ನಮ್ಮ ಆಪಾದನೆಗಳ ಬಗ್ಗೆ ನೀವೇನು ಹೇಳ್ತೀರಿ?
ಸರ್, ಹಿಂದೆ ಆದದಕ್ಕಾಗಿ ನಾನು ಎಕ್ಸ್ಕ್ಯೂಸ್ ಕೇಳ್ತೇನೆ. ಮುಂದೆ ಅಂತದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಅಶ್ಯೂರ್ ಮಾಡ್ತೇನೆ. ಟೇಕ್ ಯುವರ್ ವರ್ಕ್ ಮೋರ್ ಸೇರಿಂಗ್ ಎಸ್ ಗೋ. ಥ್ಯಾಂಕ್ ಯು ಸರ್. ನಿಮ್ಮ ವಿಧೇಯತೆ ಮತ್ತು ನಿರ್ಲಕ್ಷ್ಯ ನೋಡಿ ನನಗೆ ಆಶ್ಚರ್ಯವಾಗುತ್ತೆ. ನಿಮ್ಮ ಸುತ್ತ ನಡೆಯುತ್ತಿರುವುದರ ಬಗ್ಗೆ ನಿಮಗೆ ಆಸಕ್ತಿ ಯಾಕಿಲ್ಲ? ನಿಮ್ಮ ಸುತ್ತಣ ಬಡವರು, ದರಿದ್ರರು, ನಿರ್ಗತಿಕರು, ಇವ್ರ ಬಗ್ಗೆ ಹೋಗಿ ನಿಮ್ಮ ಸಹಪಾಠಿಗಳ ಗತಿ ಏನಾಗ್ತಿದೆ ಅಂತ ನಿಮಗೆ ಯಾಕೆ ಗೊತ್ತಿಲ್ಲ? ವಿದ್ಯೆ ನಮ್ಮನ್ನೆಲ್ಲ ಅನುಕಂಪೆಯ ವ್ಯಕ್ತಿಗಳಾಗಿ, ಜವಾಬ್ದಾರಿಯ ವ್ಯಕ್ತಿಗಳಾಗಿ, ಧೈರ್ಯವಂತರನ್ನಾಗಿ ಮಾಡುತ್ತೆ. ಯಾಕೆ ನಮ್ಮ ವಿದ್ಯೆ ನಮ್ಮ ಹೃದಯವನ್ನೆಲ್ಲ ಕಲ್ಲು ಮಾಡುತ್ತೆ? ಇದು ನಮ್ಮ ಸಮಾಜದ ಲಕ್ಷಣವಿರಬಹುದೇ? ನಿಮ್ಮ ಬಗ್ಗೆ ನನ್ನ ಅಭಿಪ್ರಾಯ, ಅದನ್ನು ಒಪ್ಪದೇ ಇರೋರೆಲ್ಲ, ನನ್ನ ಅಭಿಪ್ರಾಯದ ಪ್ರಕಾರ ನೀವೆಲ್ಲ ಪಶುಗಳ ತರ ಇದ್ದೀರಿ. ಯಾಕಾಗಿ ನಿಂತಿದ್ದೀರಿ? ನನ್ನ ಅಭಿಪ್ರಾಯ ಅರ್ಥವಾಯಿತೆ? ನಿಮ್ಮ ಜೊತೆ ನಾನು ಮಾತಾಡಿ ಏನು ಪ್ರಯೋಜನ? ಈ ನಿಮ್ಮ ಲೆಕ್ಚರು ಸಿಲೆಬಸ್ ಅಲ್ಲಿ ಇದೆಯಾ? ಇದೆ ಸರ್. ಗುಡ್, ವೆರಿ ಗುಡ್, ಮುಂದುವರೆಸಿ. ನಾನು, ನೀವು, ನಮ್ಮ ಪ್ರಿನ್ಸಿಪಲ್, ನಮ್ಮೆಲ್ಲರ ಬದುಕಿನಿಂದ ಒಂದು ಹೊಸ ಸಮಾಜಶಾಸ್ತ್ರ ಹೊರಬರುತ್ತೆ. ಆ ಸಮಾಜಶಾಸ್ತ್ರದಲ್ಲಿ ಕಾಲೇಜುಗಳ ಸ್ವರೂಪವೇ ಬದಲಾಗಿದೆ. ಈಗಿನಂತೆ ಪ್ರತಿಯೊಂದು ಕಾಲೇಜು ಪುಸ್ತಕ ಕೀಟಿಗಳ ಅಥವಾ
ಮಾನವ ದ್ವೇಷಗಳ ಸ್ಥಾನವಾಗಿರದೆ ಜವಾಬ್ದಾರಿಯುತ ನಾಗರಿಕರನ್ನಾಗಿಸುವ ಒಂದು ಕೇಂದ್ರವಾಗಿರುತ್ತೆ. ಅಲ್ಲಿ ಸರ್ಪ ದಬ್ಬಾಳಿಕೆಯ ಧ್ವನಿ ಇರೋಲ್ಲ. ಐ ಸೆಡ್ ವಿಲ್ ಯು ಸ್ಟಾಪ್ ಇಟ್. ನಾವು ನಮ್ಮ ಸಿಲೆಬಸ್ ಅನ್ನು ಸ್ವಲ್ಪ ನೋಡಬೇಕು. ಏನು ಹಾಗೆಂದ್ರೆ ಸುನು ಬಾ ಪ್ರಿನ್ಸಿಪಲ್ಗೆ ಸಿಲೆಬಸ್ ನೋಡ್ಬೇಕಂತ ಬಾ. ಮಾತುಗಳ ಮಧ್ಯೆ ವಿದ್ಯಾದಾನದ ಮಧ್ಯೆ ಸರ್ಪ ದಪ್ಪಾಳಿಕೆಯ ಮಧ್ಯೆ ಪರಂಪರಾಗತವಾದ ಗುರು ಸನ್ನಿಧಿಯಲ್ಲಿ ನಾನು ಕಂಡ ಸಿಲೆಬಸ್ ಇದು. ಇದನ್ನು ಮರೆತು ತನ್ನ ಸಿಲೆಬಸ್ ಪ್ರಕಾರ ಪಾಠ ಮಾಡೋದು ಕಷ್ಟವಾಗ್ತದೆ. ಪ್ಲೀಸ್ ಸ್ಟಿಕ್ ಟು ಯುವರ್ ಸಿಲೆಬಸ್. ನಿಮ್ಮೆಲ್ಲರ ಅಭಿಪ್ರಾಯಕ್ಕಾಗಿ ಈ ಮೀಟಿಂಗ್ ಕರೆದಿರುವುದು. ನಿಮ್ಮಲ್ಲಿನ ಹಿರಿಯರು ಎಲ್ಲರ ಅಭಿಪ್ರಾಯ ಬಹಳ ಮುಖ್ಯ. ಸಂಪ್ರದಾಯ ಮತ್ತು ಹೊಸತನ ಇವೆರಡರ ಸಮ್ಮಿಲನದಿಂದ ಈ ಕಾಲೇಜು ಬೆಳೆಯಬೇಕು. ಹೇಳಿ ಹೇಳಿ, ದಾಕ್ಷಿಣ್ಯವಿಲ್ಲದೆ ಹೇಳಿ. ನಮ್ಮ ಟೀಚಿಂಗ್ಸ್ ಎಲ್ಲ ಸಿಲೆಬಸ್ ಮತ್ತು ಟೆಕ್ಸ್ಟ್ ಬುಕ್ಗೆ ಅನುಗುಣವಾಗಿರಬೇಕು ಅಂತ ಕಾಲೇಜಿನ ಪ್ರೆಮಿಸಸ್ನಲ್ಲಿ ಯಾವುದೇ ವಿಧವಾದ ಇಂಡಿಸಿಪ್ಲಿನ್ಗೂ ಅವಕಾಶ ಕೊಡಬಾರ್ದು ಅಂತ ನನ್ನ ಸೂಚನೆ. ಈಗ ಯಾರು ಸಿಲೆಬಸ್ ಡಿಸಿಪ್ಲಿನ್ ಬಿಟ್ಟಿದ್ದಾರೆ ಅಂತ? ಯಾರು ವೈಯಕ್ತಿಕವಾಗಿ ಮಾತಾಡೋದು ಬೇಡ. ಹೇಳಿ ಹೇಳಿ. ನಾನೊಂದು ಪ್ರಶ್ನೆ ಕೇಳಬಹುದು? ಶಂಕರ್ ನಮ್ಮ ಪ್ರತಿಭಾವಂತ ಅಧ್ಯಾಪಕರು, ಬಹಳ ಬುದ್ಧಿಶಾಲಿಗಳು, ಬಹಳ ಓದಿದವರು. ಈಸ್ ಎ ಗ್ರೇಟ್ ಸ್ಕಾಲರ್. ಅವರ ಬಗ್ಗೆ ನನಗೆ ಬಹಳ ಗೌರವ ಇದೆ. ಸಾಹಿತಿಗಳು, ತರುಣರು, ಶಂಕರ್ ನಮ್ಮ ತಮ್ಮ ಇದ್ದ ಹಾಗೆ ಅವರನ್ನ ನೀವೆಲ್ಲ ಹಾಗೆ ಕಾಣಬೇಕು ಅಂತ ನನ್ನ ಅಭಿಪ್ರಾಯ. ಈ ಕಾಲೇಜ್ನಲ್ಲಿ ಸೋಮು ಅಂತ ಹುಡುಗ ಇದ್ದಾನೆ, ಅವನು ನಿಮ್ಮಲ್ಲಿ ಎಷ್ಟು ಜನ ಗೊತ್ತು? ಓ, ಅವನು ಮಹಾ ಅಪಪುನಿ. ಆದ್ರೆ ಅವನು 70% ಮಾರ್ಕ್ಸ್ ತೆಗೆದಿದ್ದಾನೆ. ಕೇವಲ ಮಾರ್ಕ್ಸ್ ಮುಖ್ಯ ಅಲ್ಲ, ಆತ ಹೊಡೆತ ತಿಂದಿದ್ದಾನೆ. ಆದ್ರೆ ಶ್ರೀಮಂತರ ಮಕ್ಕಳು ಯಾರು ಹೊಡೆತ ತಿನ್ನಂಗೆ ಕಾಣಲಿಲ್ಲ. ಕಾಣಲಿಲ್ಲ ಗೀಣಲಿಲ್ಲ ಅಂತ ಸಂದಿಗ್ಧ ಮಾತಾಡಬೇಡಿ. ನಿಮಗಿಂತ ಹೆಚ್ಚಾಗಿ ಇಲ್ಲಿನ ಜನಕ್ಕೆ ಅವನ ವಿಷಯ ಗೊತ್ತಿದೆ. ರಾಜ್ಯ ಹಳ್ಳಿ ಹುಡುಗ, ಅವರ ತಂದೆ ಹೆಸರು ರಾಮೇಗೌಡ. ನಾನು ಕಡೆ ಮೋಸ್ಟ್ ಇನ್ನೂ ಇನ್ಫಾರ್ಮೇಶನ್ ಬೇಕ? ಈ ಕಾಲೇಜಿನ ಪೊಲೀಸ್ ಹುಡುಗರ್ಯಾ, ಅವ್ರು ಯಾರು ಮಕ್ಕಳು? ಸೋಮು ಗೊತ್ತಿದ್ಮೇಲೆ ಅವರು ಯಾರು ಅಂತ ನಿಮಗೆ ಗೊತ್ತಿರಲೇಬೇಕು. ಅದನ್ನ ನಾನು ತಿಳ್ಕೊಡ್ತೇನೆ. ಶಂಕರ್ ನಾನು ಕ್ಲಾಸ್ಮೇಟ್, ಒಟ್ಟಿಗೆ ಬೆಳೆದವರು. ಅವನು ಕೆಲವು ತಪ್ಪು ಅಭಿಪ್ರಾಯಗಳನ್ನು ಇಟ್ಕೊಂಡಿದ್ದಾನೆ, ಅದನ್ನು ನಾನು ಬಗೆಹರಿಸ್ತೀನಿ. ಸರಿ, ಹಾಗಿದ್ರೆ ಈ ಮೀಟಿಂಗ್ ನ ಇಲ್ಲಿಗೆ ಕ್ಲೋಸ್ ಮಾಡೋಣ. ಥ್ಯಾಂಕ್ ಯು. ಹೇಗಿದೆ ಬೆಂಗಳೂರು, ಎಲ್ಲ ಸೌಖ್ಯನಾ? ಹೌದು ಸರ್, ಥ್ಯಾಂಕ್ ಯು. ನಿಮಗೊಂದು ರೂಮ್ ಕೊಡಿ ಅಂತ ಹೇಳಿದ್ದೆ. ಸೋಮುಗ್ ಹೊಡೆದವ್ರು ಯಾರು ಗೊತ್ತಿಲ್ಲ.
ಈ ಬಗ್ಗೆ ಒಂದು ರಿಪೋರ್ಟ್ ಮಾಡಿ ನೋಡೋಣ. ಈ ದೇಶದಲ್ಲಿ ಹೊಡೆಯೋರು ಬಡಿಯೋರು ರಕ್ತ ಹೀರೋರ ಮೇಲೆ ರಿಪೋರ್ಟ್ಸ್ ಕೊಟ್ಟು ಕೊಟ್ಟು ಸಾಕಾಗಿದೆ. ಸಾವಿರಾರು ವರ್ಷಗಳ ರಿಪೋರ್ಟ್ಸ್ ಸಕ್ತ ಹೋಗಿವೆ. ಆದರೆ ಹೊಡೆಯೋರು ಹೊಡಿತಾನೆ ಇದ್ದಾರೆ, ಹೊಡೆಸ್ಕೊಳ್ಳೋರು ಹೊಡೆಸ್ಕೋತಾನೆ ಇದ್ದಾರೆ. ನೀವೇನು ಹೇಳ್ತಿದ್ದೀರೋ ನನಗೆ ಅರ್ಥ ಆಗ್ತಾ ಇಲ್ಲ. ಸರಿಯಾಗಿ ಅರ್ಥ ಮಾಡಿಕೊಂಡು ಬನ್ನಿ, ಚರ್ಚೆ ಮಾಡೋಣ. ಸುಮ್ಮನೆ ಹೀಗೆ ಮಾತಾಡಿದ್ರೆ ನಾನು ತಕ್ಕದ್ದು ಮಾಡಬೇಕಾಗುತ್ತೆ. ನನಗೆ ಸೆಟ್ಟು ಬರೋಲ್ಲ ಅಂತ ತಿಳಿಬೇಡಿ. So this is the story of liberation and reunification of Vietnam. Sir? Yes, Krishnan? What is the difference between liberty and freedom? Liberty is liberation from slavery. For instance, Vietnam, which is liberated. Whereas freedom is the next step. Pratibhatane swatantrada gurutu. Yaru pratibhatisodillavo, avaru satta hage. Those who do not protest are the unconscious supporters of status quo. ಹೋರಾಟದಲ್ಲಿದೆ ಜೀವಂತಿಕೆ. ತರುಣ ತರುಣಿಯರಾಗಿ ಅನ್ಯಾಯ ಮತ್ತು ದಬ್ಬಾಳಿಕೆಯನ್ನು ನೀವು ಸಹಿಸಿದರೆ ನಿಮಗೆ ಅಕಾಲ ಮುಪ್ಪು ಬಂದಿದೆ ಅಂತ ಅರ್ಥ. ಯಾರನ್ನೂ ದ್ವೇಷಿಸಬೇಕಾಗ್ತಿಲ್ಲ, ನೀವು ಸಣ್ಣರಾಗಬೇಕಾಗ್ತಿಲ್ಲ, ಧೈರ್ಯವಂತರಾದರೆ ಸಾಧ್ಯ. ಅಲ್ಲೇ ನಿಮ್ಮ ವೈಚಾರಿಕತೆ ಥಾಟ್ ಪ್ರೋಸೆಸ್ ಶುರುವಾಗುತ್ತೆ. ಜಾತಿ ಆಸ್ತಿ ಮತ್ತು ಭಾಷೆ ನಮ್ಮ ದೇಶವನ್ನು ತಿನ್ನುತ್ತಿರುವ ಮೂರು ಕ್ರಿಮಿಗಳು. ಇವು ಅನೇಕ ರೀತಿಯಲ್ಲಿ ಇರುವುದು ಸಾಧ್ಯ. ಸೂಟಾಕಿ ಬರುವಂತ ಕೈ ಕಟ್ಟಿ ಕೊರೆವಂತ ಸೂಟಾಕಿ ಬರುವಂತ ಕೈ ಕಟ್ಟಿ ಕೊರೆವಂತ ಪ್ರೊಫೆಸರ್ಗೊಂದಿಷ್ಟು ಕರುಣೆ ಕೊಡಿ. ಕನ್ನಡನೆಯ ಬಾಟನಿ ಕನ್ನಡ ಅನಾಟಮಿ ಕನ್ನಡನೆಯ ಬಾಟನಿ ಕನ್ನಡ ಅನಾಟಮಿ ಎಲ್ಲ ಅದಕ್ಕೊಂದಿಷ್ಟು ಕಾವು ಕೊಡಿ.
ಬೋರಾದ ಗುಮ್ಮತ್ತ ಗೊಡ್ಡಾದ ಗೃಹಸ್ಥ ಬೋರಾದ ಗುಮ್ಮತ್ತ ಗೊಡ್ಡಾದ ಗೃಹಸ್ಥ ದಳ್ಳಾಳಿಗೂ ಕೊಂಚ ಖುಷಿ ಕೊಡಿ ಇಂಗ್ಲಿಷ್ ಮ್ಯಾಥಮೆಟಿಕ್ಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಎಲ್ಲ ಒಂದಿಷ್ಟು ಪ್ರೇಮ ಕೊಡಿ ಸಿಲಿಂಡರ್ ಕ್ಯಾಬಲ್ ಟ್ರಯಾಂಗಲ್ ಆಂಗಲ್ ಎಲ್ಲಾದ ಒಂದಿಷ್ಟು ಜೀವ ಕೊಡಿ ಸುಸ್ತಾದ ಹುಡುಗರಿಗೆ ಹುಡುಗಿಯರ ಜೊತೆ ನಡೆವ ಸುಸ್ತಾದ ಹುಡುಗರಿಗೆ ಹುಡುಗಿಯರ ಜೊತೆ ನಡೆವ ಕ್ರಾಂತಿಕಾರಕವಾದ ಗುಣವ ಕೊಡಿ ನಡೆದು ಸುಸ್ತಾಗಿ ಕೊನೆಗೆ ಮನರಂಜನೆಗೆ ನಡೆದು ಸುಸ್ತಾಗಿ ಕೊನೆಗೆ ಮನರಂಜನೆಗೆ ಒಂದೆರಡು ಲಘುವಾದ ಚೇಷ್ಟೆ ಕೊಡಿ ಕೊನೆಯಿಲ್ಲದಿರುವಂತ ಕಪ್ಪನೆಯ ರೋಡಿಗೆ ಕೊನೆಯಿಲ್ಲದಿರುವಂತ ಕಪ್ಪನೆಯ ರೋಡಿಗೆ ಗೋಳಿಲ್ಲಿ ನಡೆವಂತ ಜನರ ಕೊಡಿ ದಿನವೆಲ್ಲ ನರ್ತಿಸುವ ಈ ಬಡವ ಪೊಲೀಸು ದಿನವೆಲ್ಲ ನರ್ತಿಸುವ ಈ ಬಡವ ಪೊಲೀಸು ಉಲ್ಲಾಸದಿಂದಿರಲು ಟೈಮ್ ಕೊಡಿ ಇಂಗ್ಲಿಷ್ ಮ್ಯಾಥಮೆಟಿಕ್ಸ್ ಬೇಸಿಕ್ಸ್ ಕೆಮಿಸ್ಟ್ರಿ ಎಲ್ಲ ಒಂದಿಷ್ಟು ಪ್ರೇಮ ಕೊಡಿ ಇಲ್ದಿದ್ರೆ ಒಂದಿಷ್ಟು ನಗೆಯ ಕೊಡಿ ಧೈರ್ಯ ಕೊಡಿ ಜನಕ್ಕೆ ಸ್ಥೈರ್ಯ ಕೊಡಿ ಇಲ್ದಿದ್ರೆ ದಯವಿಟ್ಟು ರಜಾ ಕೊಡಿ ಆಸೆ ಕೊಡಿ ಮತ್ತೆ ಆಸೆ ಕೊಡಿ ಇಲ್ದಿದ್ರೊಂದಿಷ್ಟು ಧೈರ್ಯ ಕೊಡಿ ಹೋಗು ಕೊಡಿ ಇಲ್ಲ ಅನ್ನ ಕೊಡಿ ಇಲ್ದಿದ್ರೊಂದಿಷ್ಟು ಪ್ರೀತಿ ಕೊಡಿ ಇಂಗ್ಲಿಷು ಮ್ಯಾಥಮೆಟಿಕ್ಸು ಫಿಸಿಕ್ಸು ಕೆಮಿಸ್ಟ್ರಿ ಎಲ್ಲಾ ಒಂದಿಷ್ಟು ಪ್ರೇಮ ಕೊಡಿ ಸಾಕು ಸೋಮು ನಿಲ್ಲು ನಾನು ನಿಮಗೆ ಬಹಳ ದಿವಸದಿಂದ ಹೇಳಬೇಕು ಅಂತ ಇದ್ದೆ ನಿನ್ನನ್ನ ನಾನು ಗೊತ್ತ ಬಿಡ ಯಾಕೆ ಗಂಟ್ಲು ಕೆಟ್ಟವರಾಗಿ ಒದ್ದಾಡ್ತೀಯ ಗೊತ್ತಾ ಗೊತ್ತು ಏನಾದ್ರೂ ಇಂಟ್ರೆಸ್ಟಿಂಗ್ ಇದ್ರೆ ಹೇಳು ಸರಿ ಹೇಳ್ತೀನಿ ಈಗ ನೋಡು ನಾವಿಬ್ರು ನಾವಿಬ್ರು ಶ್ರೀ ರಾಮಚಂದ್ರ ಸೀತಾದೇವಿಯಾಗಿದ್ದೀವಿ ಶ್ರೀ ಶ್ರೀ ರಾಮಚಂದ್ರ ಅವರೇ ತಮ್ಮ ರಾಮರಾಜ್ಯ ಈಚೆಗೆ ಹೇಗಿದೆ ನೋಡು ತಮಾಷೆ ಮಾಡಬೇಡ ಗೊತ್ತಾಯ್ತಾ ನಾ ಹೇಳಿ ಸರಿನ ತಪ್ಪು ಹಾ ನನಗನ್ಸತ್ತೆ ನಾವಿಬ್ರು ಅದಮ್ಮ ನೀವು ತರ ಅಂತ ಕರೆಕ್ಟ್ ನೀನಿವತ್ತು ಸ್ವಲ್ಪ ಮನ್ಸು ಮಾಡಿದ್ರೆ ಅದೇನು ಮನ್ಸು ಮಾಡೋದು ನೀನೊಬ್ ರೊಮ್ಯಾಂಟಿಕ್ ಕತ್ತೆ ಗೆಳೇ ಆಡಮ್ ಅಂಡ್ ಇವು ಬೆತ್ತಲೆ ಇದ್ರು ಗೊತ್ತಾ ಆಗೋ ಸಮಾಚಾರ ಅಷ್ಟೇ ಅಲ್ಲಪ್ಪ ದನಕರು ಕೂಡ ಬೆತ್ತಲೆ ಇರುತ್ತೆ ನಾವು ಇರೋಣ ಆದ್ರೆ ನಾನ್ ದನಕರು ಅಲ್ವಲ್ಲ ನೀನೊಬ್ಳೇ ಇಲ್ಲಿ ಗೊಮ್ಟೇಷನ್ ತರ ಬೆತ್ತಲೆ ಇರು ನಾ ಹೋಗ್ತೀನಿ ಇವತ್ತಿಷ್ಟು ಪ್ರೇಮ ಸಾಕು ನಾ ಬರ್ತೀನಪ್ಪ ಹಲೋ
ಐ ಸಿ. ನೀವಿಬ್ರು ಬೇರೆ ಬೇರೆ ಕಡೆಯಿಂದ ಒಟ್ಟಿಗೆ ಬರ್ತಾ ಇದ್ದೀರಲ್ಲ? ಹೌದು ಸರ್. ಆದ್ರೆ ಇಬ್ರು ಒಂದೇ ರೀತಿಯಲ್ಲಿ ಬೆವ್ತಿದ್ದೀರಿ. ಓಡ್ತಾ ಇದ್ವಿ ಸರ್. ಯಾಕೆ? ನಡೆದು ನಡೆದು ಬೇಜಾರಾಯ್ತು ಅದಕ್ಕೆ. ಬನ್ನಿ ಇಲ್ಲೇ ಕುತ್ಕೊಳ್ಳೋಣ. ಹೌದು ಸರ್, ತುಂಬಾ ಚೆನ್ನಾಗಿದೆ. ಈಗ ಹೇಳಿದೆ ಅಂತ ಬೇಜಾರು ಮಾಡ್ಕೋಬೇಡಿ. ಡು ಯು ಲವ್ ಹಿಮ್? ನೀವು ನಿಜಕ್ಕೂ ಪ್ರೀತಿಸಿದ್ರೆ ಅದರ ಬಗ್ಗೆ ಧೈರ್ಯ ಮತ್ತು ಜವಾಬ್ದಾರಿಯಿಂದ ವರ್ತಿಸಬೇಕಾಗತ್ತೆ. ಆವತ್ತು ಆ ಗುಂಡಾಗಳ ಸಮಸ್ಯೆ ಒಂದಲ್ಲ ಒಂದು ರೀತಿಯಲ್ಲಿ ಬಗೆಹರಿಯಲೇಬೇಕಿತ್ತು. ನಮ್ಮ ಜನರ ಅಹಿಂಸೆ ಹಿಂಸೆ ಶಿಸ್ತು ಗೊಂದಲಕ್ಕೆ ಪ್ರತೀಕವಾಗಿದ್ದ ಸಂಸ್ಥೆಯ ಈ ಕೂಲಿ ಆಳುಗಳನ್ನು ನಾನವತ್ತು ಎದುರಿಸಲೇಬೇಕಿತ್ತು. ಶಾಲ್ ವಿ ಹ್ಯಾವ್ ಸಮ್ ಕಾಫಿ? ನಮಗೆಲ್ಲ ಡ್ರಾಪ್ ಕೊಡ್ತೀರಾ? ಶೂರ್ ಸರ್, ಬನ್ನಿ. ಒಂದು ಮಾತು ಏನದು? ಬಹುವಚನದಲ್ಲಿ ನಾನು ಕರೀದೇ ಇದ್ರೆ
ನಾನೆಂಥದ್ದು ಹೇಳಲ್ಲ. ಯಾರು ನೀವು ಅಂತ ಕೇಳು. ಓಹ್, ಈಗ ಯಾರ್ರೀ ತಾವು? ನಾನು ಭಾರತದ ಒಬ್ಬ ಉದ್ಯೋಗಸ್ಥ ಪ್ರಜೆ. ತಮ್ಮ ಹೆಸರೇನು? ರುದ್ರೇಗೌಡ, ಮುನಿಯಪ್ಪ, ತ್ಯಾಗಸಿಂಹ, ಶಂಕರಲಿಂಗ, ಯಾವುದು ಬೇಕಾದರೂ ಆಗಿರ್ಬೋದು. ಇವಾಗ ನಾನು ಮಾಡಿದ ತಪ್ಪಾದ್ರೂ ಏನು? ತಾವು ಸ್ಪೀಡ್ ಆಗಿ ನಡೀತಿದ್ರಿ ಅಂತ ಕೇಳಿದ್ದು. ಓಹೋ, ಮನುಷ್ಯರಿಗೆ ಸ್ಪೀಡ್ ಲಿಮಿಟ್ ಬೇರೆ ಫಿಕ್ಸ್ ಮಾಡಿದ್ದೀರೋ ತಾವು? ಎಷ್ಟದು? ಒಳ್ಳೆ ತರಳೆ ಮನುಷ್ಯನಲ್ಲಯ್ಯ ನೀನು. ನೀನು ನಿನ್ನ ಸಂಗಡ ಮಾತಾಡಿದ್ದೆ ತಪ್ಪಾಯ್ತೆ. ಹೌದಾ? ಹಾಗಾದ್ರೆ ಅದನ್ನ ನಮ್ಮ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಹೇಳಿ. ಸ್ವಾಮಿ, ಬಹುವಚನದಲ್ಲಿ ಕೇಳ್ತಿದ್ದೆ, ನಾನು ಬರಲ. ಆಯ್ತು. ಅದು ನನ್ನ ಜೀವನದ ಒಂದು ಸಣ್ಣ ಸೆಗ್ಮೆಂಟ್ ಅಷ್ಟೇ. ನಿನ್ನಂತಹ ಅನೇಕ ಕ್ರಾಂತಿಕಾರಿಗಳಿದ್ದಾರೆ, ಆದರೆ ನನ್ನಂತಹ ಸುಬ್ಬಿರ್ಜೀವನ ಹೇಗೋ ನಡ್ಕೊಂಡು ಗಿಡಗಳಿಗೆ ಗೊಬ್ಬರ ಇದ್ದ ಹಾಗೆ ನಮ್ಮಂಥವ್ರಿಗೆ ಅವಮಾನ ಅನ್ನು. ಬರ್ತಾ ಬರ್ತಾ ಜೀವನನೇ ಗೊಬ್ಬರ ಆಗೋಗಿರುತ್ತೆ. ಕೋಪ ಮಾಡ್ಕೋಬೇಡ. ನಿನ್ನ ಹಾಗೆ ಎದುರಾಡಿ ನಾನು ಕೆಲಸ ಕಳ್ಕೊಂಡ್ರೆ ನನ್ನ ಗತಿ ಏನು? ನನ್ನ ಹೆಂಡತಿ ಮಕ್ಕಳ ಗತಿ ಏನು? ಎಲ್ಲ ನಿನ್ನ ಹಾಗೆ ಇದ್ರೆ ಯಾವಾಗ ಜನಕ್ಕೆ ಧೈರ್ಯ ಮತ್ತು ಘನತೆ ಬರುತ್ತೆ ಹೇಳು. ಹಣ ಮತ್ತು ಅಧಿಕಾರವಿದ್ದವರ ಕಾಲು ಕಟ್ಟೋದೇ ನಮ್ಮ ಕರ್ತವ್ಯವಾದ್ರೆ ನಿಮ್ಮಂಥವರಿಂದ ಎಂತಹ ವಿದ್ಯೆ ನಿಮ್ಮ ವಿದ್ಯಾರ್ಥಿಗಳಿಗೆ ಸಿಗುತ್ತೆ? ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ಹೇಳೋದಿಷ್ಟು, ತೀರಾ ಮುಂದೆ ಹೋಗ್ಬೇಡ. ನಿನ್ನ ಎಲ್ಲ ವೀಕ್ನೆಸ್ಗಳನ್ನು ಹೀಗೆ ರೊಮ್ಯಾಂಟಿಸೈಸ್ ಮಾಡ್ತಾ ಹೋದ್ರೆ ಇದಕ್ಕೆಲ್ಲ ಕೊನೆಯಲ್ಲಿ. ಹೌ ಡು ಯು ಎಕ್ಸ್ಪೆಕ್ಟ್ ಮೀ ಟು ಟಾಲರೇಟ್ ದಿಸ್ ಬ್ಲಡಿ ಇಡಿಯಟ್ಸ್? ಹಾಯ್ ಸರ್. ಹಾಯ್ ಪ್ರಿನ್ಸಿಪಾಲ್. ನಿನ್ನ ತಂದೆ ಕಾಗದ? ಹೌದಾ? ಏನಂತ ಬರ್ತಿದ್ದಾರಂತೆ? ಗೊತ್ತಿಲ್ಲ. ಒಂದ್ ಕಾಗದ. ನೀನೇ ಓದ್ಲಾ. ಮಾನ್ಯ ರಾಮೇಗೌಡರಿಗೆ ಬೆಂಗಳೂರಿನ ಪ್ರಬುದ್ಧ ಫಸ್ಟ್ ಗ್ರೇಡ್ ಕಾಲೇಜಿನ ಪ್ರಿನ್ಸಿಪಾಲ್ ಸದಾಶಿವಮೂರ್ತಿಗಳು ತಿಳಿಸುವುದೇನೆಂದರೆ, ನಿಮ್ಮ ಮಗ ಕೆ.ಆರ್. ಸೋಮು ಇತರ ವಾತಾವರಣದ ಕೆಟ್ಟ ಸಹವಾಸಕ್ಕೆ ಬಿದ್ದು ಆತನ ವರ್ತನೆ ತೀರಾ ಅಸಮರ್ಪಕವಾಗಿದೆ. ಕಾಲೇಜಿನಲ್ಲಿ ಇತ್ತೀಚೆಗೆ ಕಂಡು ಬರುತ್ತಿರುವ ಸಮಾಜ ದ್ರೋಹಿ ಅಧ್ಯಾಪಕ ವರ್ಗ ಮತ್ತು ವಿದ್ಯಾರ್ಥಿಗಳ ಸಹವಾಸದಿಂದ ನಿಮ್ಮ ಮಗನನ್ನು ಈ ಕಾಲೇಜಿನಲ್ಲಿ ಮುಂದುವರಿಯಲು ಅವಕಾಶ ಕೊಡುವುದು ಅಸಾಧ್ಯವಾಗಿದೆ. ಕೃಷ್ಣ
ನಿಂಗೆ ಜೀವದ ಮೇಲೆ ಆಸೆ ಇಲ್ವಾ? ನಾನಾಗ್ಲೇ ಅರ್ಥ ಸುತ್ತೋಗಿದ್ದೀನಿ ಗಿರ್ಜ. ನೀನೇನ್ ರೋಮಿಯೋ ಅಂತ ತಿಳ್ಕೊಂಡ್ಯಾ? ಇಲ್ಲ, ನಾನು ರೋಮಿಯೋನು ಅಲ್ಲ, ಮಜ್ಜನೂ ಅಲ್ಲ. ನಾನೊಬ್ಬ ದರಿದ್ರ ಹಳ್ಳಿ ಹುಡುಗ. ನಾನು ಹಳ್ಳಿಯಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಗಿರ್ಜ. ಸೋಮು ಇಲ್ಲಿ ಹೋಗು. ಅದ್ಯಾಕೆ ಆ ಕ್ರ್ಯಾಕ್ ತರ ಮಾತಾಡ್ತೀಯ? ಅಷ್ಟು ದೊಡ್ಡವರಿದ್ದಾರೆ ಅಂತ ಗೌರವಾಗಿರುವ ಏನು ಬೇಡ ನಿನಗೆ? ಏನೋಪ್ಪ ನಿನಗದು ಅರ್ಥ ಆಗಲ್ಲ. ಆಗುತ್ತೆ, ಅಷ್ಟು ಅರ್ಥ ಆಗದಿದ್ರೆ ನನ್ನ ಪಾರ್ಟ್ ಟೈಮ್ ಲೆಕ್ಚರರ್ ಕೆಲಸ ಎಲ್ಲಿರ್ತಾ ಇತ್ತು? ನಿನ್ನ ಕೆಲಸ ಹೋಗುತ್ತೆ ಅಂತ ಕುರಿಗಳು ಹಾಗೆ ಇರೋಕ್ಕಾಗತ್ತಾ? ಕುರಿಗಳು ಪಾಠ ಕಲ್ಸೋಕ್ಕಾಗತ್ತಾ? ಹೌದು, ಕುರಿಗಳು ಪಾಠಕ್ಕೆ ಸಂಬಳ ಕೊಟ್ಟರೆ ಹಾಗೆ ಪಾಠ ಮಾಡಬೇಕಾಗುತ್ತೆ. ನಿನಗೇನು ಮರ್ಯಾದೆ, ನಾಚಿಕೆ, ಅವಮಾನ ಏನೂ ಆಗಲ್ವಾ? ನಾಚಿಕೆ, ಮರ್ಯಾದೆ, ಮಾನ ಎಲ್ಲ ನಿನಗೊಬ್ಬನಿಗೆ, ಬೇರೆ ಯಾರಿಗೂ ಆಗಲ್ಲ. ನಿನ್ನ ಆಫೀಸಲ್ಲಿ ಏನಾಯ್ತು ಗೊತ್ತಾ? ಸಾಹೇಬ್ ಗುಪ್ತಾ ಅವರೇ. ಯಾಕೆ ಅವ್ರು ನೀವು ಕೇಳೋದು? ಈ ಆಫೀಸ್ನಲ್ಲಿ ಈ ಅಟೆಂಡರ್ ನನ್ನ ಮಗನ ಕೂಡ ನನ್ನ ಕಂಡ್ರೆ ಧಿಮಾಕ್. ಈ ದರಿದ್ರ ಬಾಸುಗಳಿರೋದು ಕೆಲಸ ಮಾಡ್ತಿರೋದನ್ನ ಬೈದು ತೆಪ್ಪು ಕೂರಿಸೋದಕ್ಕೆ. ಇವತ್ತಿ ನನ್ನ ಮಗ ಬಾಜಿರಾಯ ಯಾತಕ್ಕೆ ಕರೀತಿದ್ದಾನೆ ಗೊತ್ತಾಗ್ಲಿಲ್ವಲ್ಲ. ಅಂತೂ ಕೊನೆಗೂ ಬಂದೆ. ಏನ್ ಮಾಡ್ತಾ ಇದ್ದೆ? ಫುಡ್ ಫೈಲ್ಸ್ ಎಲ್ಲ ಉಳಿದಿತ್ತಲ್ಲ ಸರ್ ಲಾಸ್ಟ್ ಇಯರ್ದು, ಅದ್ರ ಲಿಸ್ಟ್ ಮಾಡ್ತಾ ಇದ್ದೆ. ಲಿಸ್ಟ್ ಮಾಡ್ತಾ ಇದ್ಯಾ? ಇನ್ನು ಎಷ್ಟು ಉಳಿದಿದೆ? ಒಂದು 500 ಉಳಿದಿರ್ಬೋದು ಸರ್ ಅಷ್ಟೇ. ಹಾ, ಈಗ 4:30, ಇನ್ನು ಅರ್ಧ ಗಂಟೆ ಒಳಗಡೆ ಎಲ್ಲ ಮುಗಿಸ್ಬಿಟ್ಟು ಕೊಡಬೇಕು. ಓಕೆ, ಅದು ಎಮರ್ಜೆನ್ಸಿಲಿ ಶಂಕರ್ ಮುಕಾಶಿ ಅರ್ಧ ಗಂಟೆ ಲೇಟ್ ಆಗಿ ಬಂದು 400 ಫೈಲ್ ಪೆಂಡಿಂಗ್ ಉಳಿದು ಬಿಡ್ತು ಸರ್. ಐ ಸೇ ಟೇಕ್ ದಿಸ್, ಗೆಟ್ ಔಟ್ ಅಂಡ್ ಡೂ ಇಟ್.
ಅವತ್ತಂತೂ ಆ ಕೆಲಸ ಮುಗಿಯೋ ಹಾಗೆ ಇರಲಿಲ್ಲ. ಸುಮ್ಮನೆ ಪರದಾಡಿ ನಿರಾಶನಾಗೋದಕ್ಕಿಂತ ಬಯಸ್ಕೊಂಡು ಬಿಡೋದು ಮೇಲೂ. ತ್ಯಾಗರಾಜ್ ಬಾಯಲ್ಲಿ. ನಾ ಹೇಳಿದ ಕೆಲಸ ಏನಾಯ್ತು? ಇಲ್ಲ ಸ್ವಲ್ಪ ಬ್ಯಾಲೆನ್ಸ್ ಬಿದ್ದಿದೆ ಸರ್ ಅಷ್ಟೇ. ಸ್ವಲ್ಪ ಅಂದ್ರೆ ಎಷ್ಟಿದೆ, ಎಷ್ಟಾಗಿದೆ ಅಂತ ಕರೆಕ್ಟ್ ಆಗಿ ಹೇಳಕ್ ಆಗೋದಿಲ್ಲ. ನೀ ಏನ್ ಮನುಷ್ಯನೋ ಧನವ? ನಾನ್ ಧನ ಅಲ್ಲ ಸರ್. ವಾಟ್ ಈಸ್ ದಟ್ ಯು ಸೈಡ್? ಸ್ಪೀಕ್ ಔಟ್. ಸಾರಿ ಸರ್. ನಿನ್ ಉದ್ದಟ್ಟನ ಹೆಚ್ಚಾಗಿ ಹೋಗಿದೆ. ಇದೇನು ಆಫೀಸೋ ಸೋಮಾರಿಗಳ ದೊಡ್ಡಿನೋ? ನಾಳೆ ಬೆಳಿಗ್ಗೆ 11 ಗಂಟೆ ಅಷ್ಟೊತ್ತಿಗೆ ಲಿಸ್ಟ್ ತಯಾರು ತೋರಿಸ್ಬೇಕು. ಇಲ್ಲಿದ್ರೆ ಐ ವಿಲ್ ಸ್ಯಾಕ್ ಯು ಯು ಬ್ಲಡಿ ಫೂಲ್. ಇವತ್ತು ಆಫೀಸ್ ನಲ್ಲಿ ಏನಾಯ್ತು ಗೊತ್ತಾ? ಏನಾಯ್ತು? ಆ ನನ್ನ ಮಗ ಬಾಸ್ ಇದ್ದಾನಲ್ಲ, ಅವನು ಬಂದು 300 ತರಲೆ ಫೈಲ್ಗಳಯ್ಯ, 4 ಗಂಟೆ ಟೈಮ್ ಆಗಲೇ ತಂದಿಟ್ಬಿಟ್ಟು ಇದೆಲ್ಲ 5 ಗಂಟೆ ಒಳಗಾಗಿ ಎಲ್ಲ ಮುಗಿದು ಬಿಡ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಾನು ಹೇಳಿದೆ, ಅದ್ ಹೇಗೆ ಸರ್ ಸಾಧ್ಯ? ನೀನೊಬ್ಬ ಕತ್ತೆ ಅಂತಂದ. ನೀನ್ ಸುಮ್ಮನಿದ್ದ? ನಾನು ಹೇಳಿದೆ, ಇದು ಪ್ರಜಾಪ್ರಭುತ್ವ, ನಾನು ಒಬ್ಬ ಭಾರತೀಯ ಪ್ರಜೆ, ನಾನು ಅದು ಸರಿಯಾಗಿ ಹೇಳಬೇಕಾಗುತ್ತಲ್ಲ. ಏನು ಏನ್ ಹೇಳುತ್ತೀಯ ನೀನು ಅಂತ ಅಂದ. ಹೇಳ್ದೆ ನಾನು, ಇದು ಪ್ರಜಾಪ್ರಭುತ್ವ, ನಾನು ಕತ್ತೆ ಆದ್ರೆ ತಾವು ಕತ್ತೆ ಅಲ್ವಾ ಸ್ವಾಮಿ? ಆಗ ಬಂದ ನೋಡು ದಾರಿಗವನು. ಹೇಳ್ದ ಭಾರಿ ತ್ಯಾಗರಾಜ್, ತಾವಿಷ್ಟು ಸೆನ್ಸಿಟಿವ್ ಅಂತ ನನಗೆ ಗೊತ್ತಿರಲಿಲ್ಲ, ಐ ಆಮ್ ಸಾರಿ. ತ್ಯಾಗರಾಜ್, ತಾವು ಹಾಗಂದಾಗ ನಾನು ಅಲ್ಲೇ ಇದ್ದೆ. ಅವರಂದದ್ದು ಸಾರಿ ಅಲ್ಲ, ತಾವು ಬ್ಲಡೇ ಆಸ್ ಅಂತ. ಇವನೊಬ್ಬ ತರಲೆ ಹೋಗ. ಮಾಡಿ
ಶಂಕರ್, ಕೊಂಚ ಡಿಪ್ಲೊಮ್ಯಾಟಿಕ್ ಆಗಿರ, ಕಾಲೇಜ್ ಕೆಟ್ಟ ಹೆಸರು ಬರುತ್ತೆ. ಬರಲಿ, ಕಾಲೇಜ್ ಕ್ಲೋಸ್ ಮಾಡಿಬಿಡ್ತಾರೆ. ಮಾಡಲಿ. ಎಷ್ಟು ರೆಸ್ಪಾನ್ಸಿಬಲ್ ಮಾತಾ, ಎಷ್ಟು ಜನಕ್ಕೆ ತೊಂದರೆ ಆಗುತ್ತೆ ನೋಡು. 100 ಲೆಕ್ಚರರ್ಸು, ಸ್ಟೂಡೆಂಟ್ಸು. ಶಟ್ ಅಪ್ ಅಂಡ್ ಗೆಟ್ ಲಾಸ್ಟ್. ಎಸ್, ಐ ವಾಂಟ್ ಟು ಹ್ಯಾವ್ ಅ ವರ್ಡ್ ವಿತ್ ಯು. ಅದೇನು ಬೇಗ ಹೇಳಿ, ಮೀಟಿಂಗ್ ಇದೆ. ಕೊನೆಗೂ ಸೋಮನ ಡಿಸ್ಮಿಸ್ ಮಾಡಿದ್ರಿ ನೀವು. ಅದು ತುಂಬಾ ಕಾಂಟ್ರವರ್ಷಿಯಲ್ ಟಾಪಿಕ್. ಎಲ್ಲ ತಿಳಿದವರಿಗೆ ಕಾಂಟ್ರವರ್ಷಿಯಲ್ ಅಲ್ಲ ಅದೆಲ್ಲ ನನಗೆ ಗೊತ್ತಿಲ್ಲ. ಈಗ ಸೋಮು ಸತ್ತದಕ್ಕೆ ಕಾಂಡೋಲೆನ್ಸ್ ಮೀಟಿಂಗ್ ಇದೆ, ಆಮೇಲೆ ಬನ್ನಿ ಮಾತಾಡೋಣ. ನಿಮ್ಮ ಕಾಂಡೋಲೆನ್ಸ್ ಸತ್ತ ಸೋಮನ ಬದುಕಿಸೋಲ್ಲ. ನಿಮ್ಮ ಈ ತರದ ವರ್ತನೆ ಕೂಡ ಬದುಕಿಸೋಲ್ಲ. ನಿಮ್ಗೇನು ಅನಿಸೋಲ್ವೆ? ನಿಮ್ ಮನಸ್ಸೇ ಸತ್ತು ಹೋಗಿದೆಯೇ? ಆ ಹುಡುಗಿ ಕೂಡ ಸಾಯಬಹುದು. ಅದಕ್ಕೇನ್ ಮಾಡ್ಬೇಕು ಅಂತ? ಈಗ ನಾನು ರೆಸಿಗ್ನೇಷನ್ ಕೊಡ್ತೀನಿ. ಸ್ವಲ್ಪ ಯೋಚನೆ ಮಾಡಿ ಕೆಲಸ ಮಾಡಿ. ಚುರುಕಾಗಿ ನಡೆದ ಎಲ್ಲಾ ಸಂಗತಿಗಳು ನನ್ನ ಬದುಕಿನ ಕ್ರೂರ ಕರಾಳ ಕನಸಿನಂತಿದ್ದವು. ನನ್ನ ಸುತ್ತಣ ಅನ್ಯಾಯ ದಬ್ಬಾಳಿಕೆ ನೋಡಿ ನನಗೆ ರೋಸಿ ಹೋಗಿತ್ತು. ಸ್ವಲ್ಪ ಜ್ವರ ಇದೆ, ಸರಿ ಹೋಗುತ್ತೆ. ಆದ್ರೆ ಯಾಕೆ ಹೀಗಾಯ್ತು ಸರ್? ಸೋಮು ಸತ್ತದ್ ಹೇಗೆ ಅಂತ ಅಲ್ಲ? ಅಲ್ಲ, ನಾವು ಮಾಡಿದ ತಪ್ಪಾದ್ರೂ ಏನು ಅಂತ? ನಾವೊಂದು ಪರೀಕ್ಷೆಯಲ್ಲಿ ಕೂಡ ಫೇಲ್ ಆಗಿಲ್ಲ, ನಾವೊಂದು ಕೆಟ್ಟ ಕೆಲಸ ಕೂಡ ಮಾಡಿಲ್ಲ. ಸೋಮು ನನ್ನ ಮುಟ್ಟೋ ಕೂಡ ಹೆದರ್ತಾ ಇದ್ದ. ನಾನು ತುಂಬಾ ಫ್ರೆಂಡ್ಲಿ ಅಂತ ಅವನಿಗೆ ಗೊತ್ತಿತ್ತು, ಅಲ್ಲದೆ ತಮಾಷೆ ಹುಡುಗಿ ಅಂತ ಚೆನ್ನಾಗಿ ಗೊತ್ತಿತ್ತು. ಪ್ರೇಮ ಗೀಮ ಅಂದ್ರೆ ನಾನು ಅಕ್ಬಿಡ್ತೀನಿ ಅಂತ ಹೆದರ್ತಾ ಇದ್ದ. ನಾವೇನ್ ತಪ್ಪು ಮಾಡಿದ್ವಿ ಸರ್? ನಿನಗೆ ನನ್ನ ಮೇಲೆ ನಂಬಿಕೆ ಇದೆಯಾ? ಯಾರ ನಂಬಿ ಏನ್ ಪ್ರಯೋಜನ ಸರ್? ಪ್ರಯೋಜನಕ್ಕಾಗಿ ಮನುಷ್ಯರು ಯಾರನ್ನು ನಂಬಲ್ಲ, ಜೀವಿಸುವ ಆಶೆಗಾಗಿ ನಂಬುತ್ತಾರೆ, ನೆಮ್ಮದಿಗಾಗಿ ನಂಬುತ್ತಾರೆ. ಬದುಕಬೇಕು ಅನ್ನೋ ಆಶೆಯನ್ನು ನೀನು ಕಳ್ಕೋಬಾರದು. ಯಾರು ಎಲ್ಲದನ್ನು ಕೊಲ್ತಾರೋ ಅವರ ಮಧ್ಯೆ ಸೃಷ್ಟಿಸಬಲ್ಲೆ ಅನ್ನೋದನ್ನು ತೋರಿಸ್ಬೇಕು. ವಿ ಶುಡ್ ಟೇಕ್ ದ ಚಾಲೆಂಜ್ ಆಫ್ ದಿಸ್ ವೆರಿ ಪೀಪಲ್. ಆ ಧೈರ್ಯ ಇದೆಯಾ? ಶಂಕರ್ ಒಂದು ಬರ್ತೀನಿ. ನಿನಗೆ ಅಷ್ಟೆಲ್ಲ ವಿಶ್ವಾಸ ಧೈರ್ಯ ಇದೆಯಾ? ಏನ್ ನಿನ್ ಮಾತಾಡೋದು? ಆಕೆ ಇನ್ನೂ ಹೊಸಲೆ, ಆಕೆ ಕಾಯಿಲೆ ಗುಣ ಆಗುತ್ತೆ.
ನಿನ್ ವಿಶ್ವಾಸ ಪ್ರೀತಿ ಬೇಕವಳಿಗೆ, ಆದ್ರೆ ನಿನ್ ಕಾಯಿಲೆ ಗುಣ ಆಗುತ್ತ. ಏನ್ ಕಾಯಿಲೆ? ಏನ್ ನೀನ್ ಮಾತಾಡ್ತಿರೋದು? ನಿನ್ ಈ ಬಂಡಾಯದ ಕಾಯಿಲೆ. ಇದನ್ನು ನೋಡಿ ನಿಮ್ಗೆ ಆಶ್ಚರ್ಯವಾಗಿರಬಹುದು, ಆದರೆ ಇವತ್ತಿನ ಲೆಕ್ಚರ್ ಇದೇ ಸಬ್ಜೆಕ್ಟ್ ಮೇಲೆ ಶುರು ಮಾಡೋಣ. ವಿ ಶುಡ್ ಟೇಕ್ ಅಪ್ ದ ಚಾಲೆಂಜ್ ಆಫ್ ದ ಪರ್ವರ್ಸ್ ಎಲಿಮೆಂಟ್ಸ್ ಇನ್ ಆರ್ ಸೊಸೈಟಿ. ನಮ್ಮ ವಿಕೃತಿಯ ಮೂಲ ಹೆಣ್ಣು ಗಂಡುಗಳ ನಡುವೆ ಇರೋ ಸಂಶಯ. ಸಾಂಸ್ಕೃತಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಅಥವಾ ವಿದ್ಯಾಭ್ಯಾಸದ ಕ್ಷೇತ್ರದಲ್ಲಿ ದುಷ್ಟ ಶಕ್ತಿಗಳು ಹೆಣ್ಣು ಗಂಡುಗಳ ನಡುವೆ ಒಂದು ಗೋಡೆಯನ್ನೇ ಹಾಕಿವೆ. ಆದರೂ ನಮ್ಮ ಸಮಾಜದ ಜನರ ವ್ಯಭಿಚಾರ ಭಾವನೆ ಕಡಿಮೆಯಾಗಿಲ್ಲ. ನೀವಿವತ್ತು ಈ ಕಾಲೇಜಿನಲ್ಲಿ ಅಂಥ ಮನೋಭಾವನೆಗೆ ವಿರುದ್ಧ ಅಂತ ತೋರಿಸ್ಬೇಕು. ಮಿಸ್ ಪರಿಮಳ, ಯಾಕಷ್ಟು ಸೀರಿಯಸ್ ಆಗಿ ಕೂತಿದ್ದೀರಾ? ಸಂಕೋಚನ? ಯಾಕೆ ನನ್ ಮೇಲೆ ಕೋಪನ? ಪ್ಲೀಸ್ ಸ್ಮೈಲ್, ಐ ರಿಕ್ವೆಸ್ಟ್ ಯು ಟು ಪ್ಲೀಸ್ ಸ್ಮೈಲ್. ಮಿಸ್ಟರ್ ಶಂಕರ್, ನಿಮಗೆ ಬೆಂಗಳೂರಲ್ಲಿ ಇನ್ನೂ ಹಜಾಮರ ಸಿಕ್ಕಿಲ್ಲ ಅಂತ ಕಾಣಿಸುತ್ತೆ. ನನಗೆ ಹಜಾಮರು ಯಾವ ಸ್ಥಳದಲ್ಲಿ ಹೇಗೆ ಸಿಗ್ತಾರೆ ಅನ್ನೋದು ಕೆಲವು ಸಲ ಗೊತ್ತಾಗಲ್ಲ. ನಿಮ್ಮ ಕಾಪು ಬಟ್ಟೆ ಇತ್ಯಾದಿಗಳಿಗೆ ಅಂತ ಕಾಲೇಜ್ನಿಂದ ಅಡ್ವಾನ್ಸ್ ಕೊಟ್ಟಿದ್ವಿ, ಆದ್ರೆ ನಿಮ್ಮಲ್ಲಿ ಏನೂ ಬದಲಾವಣೆ ಕಾಣಲಿಲ್ಲ. ನೀವು ಬಂದಾಗ ಆರಂಭಿಸಿದ ಬುಡಮೇಲ್ ಕೃತ್ಯ ಇನ್ನೂ ನಿಲ್ಲಿಸಿಲ್ಲ. ಮೊದಲಾಗಿ ನಾನು ಅಡ್ವಾನ್ಸ್ ತಗೊಂಡಿಲ್ಲ, ಅಲ್ಲದೆ ನಾನು ಬಂದಾಗ ಆರಂಭಿಸಿದ ಕೆಲಸಕ್ಕೆ ನನಗೆ ಸಂಬಳ ಸಿಗ್ತಿರೋದು ಅಂತ ನಾನು ತಿಳ್ಕೊಂಡಿದ್ದೆ. ನೀವು ಮಾಡ್ತಾ ಇರೋದು ಕೆಲಸ ಅಲ್ಲ, ಇಟ್ ಇಸ್ ಆನ್ ಎಕ್ಸ್ಪ್ರೆಷನ್ ಆಫ್ ಯುವರ್ ಸಿಕ್ನೆಸ್. ಯಾರಿಗೆ ಸಿಕ್ನೆಸ್ ಅನ್ನೋದು ಮೊದಲು ನಿರ್ಧಾರವಾಗಲಿ. ಶಿಸ್ತು ಸಂಸ್ಕೃತಿಯ ಹೆಸರಿನಲ್ಲಿ ದಬ್ಬಾಳಿಕೆ ಯಾರು ನಡೆಸ್ತಾ ಇದ್ದಾರೆ ಅನ್ನೋದು ಮೊದಲು ಗೊತ್ತಾಗಲಿ. ಹೀಗೆ ವಾದ ಬೆಳೆಸಿ ಪ್ರಯೋಜನವಿಲ್ಲ. ಶಂಕರ್, ನೀವು ಯಾರೆದುರಿಗೆ ಮಾತಾಡ್ತೀರಿ ಅನ್ನೋದನ್ನ ಸ್ವಲ್ಪ ನೆನಪಿಡಿ. ಇವರೆಲ್ಲ ನಮ್ಮ ಸಮಾಜದ ಗಣ್ಯರು. ದೇ ಆರ್ ದ ಪಿಲ್ಲರ್ಸ್ ಆಫ್ ಅವರ್ ಸೊಸೈಟಿ. ಆದ್ದರಿಂದ ನಿಮ್ಮ ಉತ್ತರಗಳು ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿರಲಿ. ರೆಸ್ಪಾನ್ಸಿಬಲ್? ಎಸ್. ದಯವಿಟ್ಟು ಹೇಳಿ, ಈ ಕಾಲೇಜಿಗೆ ಹಣ ಎಲ್ಲಿಂದ ಬರುತ್ತೆ? ಸಾರ್ವಜನಿಕರಿಂದ, ಸಮಾಜದಿಂದ. ಯಾರಿಂದ ಎಷ್ಟೆಷ್ಟು ಬರುತ್ತೆ ಗೊತ್ತಿಲ್ಲ. ಈ ಕಾಲೇಜಿಗೆ ಕ್ಲಾಸ್ ನಡೆಸೋಕೆ ಕಟ್ಟಡಗಳು ಬೇಕಲ್ವಾ? ಸೈನ್ಸ್ ಸಬ್ಜೆಕ್ಟ್ಸ್ಗೆ ಲ್ಯಾಬೋರೇಟರಿಗಳು ಬೇಕಲ್ವಾ? ಬೇಕು. ಆ ಹಣ ಯಾರಿಂದ ಬರುತ್ತೆ ಸ್ವಲ್ಪ ಹೇಳಿ. ಗೊತ್ತಿಲ್ಲ. ಎಷ್ಟು ಜನ ನಮ್ಮ ಕಾಲೇಜಿನಲ್ಲಿ ಓದಿ ಮರ್ಯಾದಸ್ಥ ಗೃಹಸ್ಥರಾಗಿ ಬಾಳ್ತಾ ಇದ್ದಾರೆ. ದೇಶ ವಿದೇಶಗಳಲ್ಲಿ ಈ ರಾಷ್ಟ್ರದ ಕೀರ್ತಿ ಪತಾಕೆಯನ್ನು ಹಾರಿಸ್ತಾ ಇದ್ದಾರೆ. ಸ್ವಲ್ಪ ಹೇಳ್ತೀರಾ? ಗೊತ್ತಿಲ್ಲ. ಗೊತ್ತಿಲ್ಲ ಗೊತ್ತಿಲ್ಲ, ಏನ್ ಗೊತ್ತಿದೆ ಅದನ್ನಾದ್ರೂ ಹೇಳ್ರಿ. ವೈ ಕಾಂಟ್ ಯು ಬಿ ಸ್ಪೆಸಿಫಿಕ್? ಪಾಯಿಂಟ್ ಒನ್, ವಿದ್ಯಾರ್ಥಿಗಳಲ್ಲಿ ಭಯ ತುಂಬಿದೆ, ಅವರಲ್ಲಿ ಪರಸ್ಪರ ಸ್ನೇಹ ಕೂಡ ಇಲ್ಲ. ಪಾಯಿಂಟ್ ಟೂ, ಇಂಥ ವಾತಾವರಣದಲ್ಲಿ ವೈಚಾರಿಕ ಗುಲಾಮಗಿರಿ ಹುಟ್ಟುತ್ತೆ. ಪಾಯಿಂಟ್ ತ್ರೀ, ಈ ಹುಡುಗರ ಗುಲಾಮಗಿರಿ ಅಧ್ಯಾಪಕರನ್ನು ಆವರಿಸಿದೆ. ಅವರು ಟೆಕ್ಸ್ಟ್ ಬಿಟ್ಟು ಬೇರೆ ಮಾತಾಡೋಕ್ಕೂ ಭಯ ಪಡ್ತಾರೆ. ಪಾಯಿಂಟ್ ಫೋರ್, ಇಂಥ ಪರಿಸ್ಥಿತಿಯಲ್ಲಿ ಹುಟ್ಟಿದ ಸಮಾಜ ಭ್ರಷ್ಟವಾಗುತ್ತೆ. ಈ ಭ್ರಷ್ಟ ಸಮಾಜಕ್ಕೆ ಕಾಲೇಜು ಕಾರಣವಾಗುತ್ತೆ. ಹಿ ಇಸ್ ಅಬ್ಸಲ್ಯೂಟ್ಲಿ ಸಿಲ್ಲಿ. ಇವತ್ತು ಹುಡುಗ ಹುಡುಗಿಯರ ಕ್ಲಾಸ್ನಲ್ಲಿ ಒಟ್ಟಿಗೆ ಕೂತ್ಕೊಳ್ಳಿ ಅಂತೀರಿ, ನಾಳೆ ಅವರು ಒಟ್ಟಾಗಿ ಕ್ಲಾಸ್ನಲ್ಲಿ ಕುಣಿರಿ ಅಂತೀರಿ. ನಿಮ್ಗೇನಾದ್ರೂ ಮಾನ ಮರ್ಯಾದೆ ಇದೆಯೇನ್ರಿ? ಇವತ್ತು ತಮ್ಮ ಮಕ್ಕಳನ್ನ ಕಾಲೇಜ್ನಲ್ಲಿ ಗುಂಡಾಗಳಾಗಿ ಬಳಸ್ತೀರಿ, ನಾಳೆ ಅವರನ್ನೇ ಪೊಲೀಸ್ ಮಾಡಿ ಎಲ್ಲರ ಬಾಯಿ ಕಟ್ತೀರಿ. ಇದಕ್ಕೇನಾದ್ರೂ ಕೊನೆ ಇದೆಯೇ?
ಜಗಳ ಬೇಡ, ಚರ್ಚೆ ಮಾಡೋಣ. ನಾನೊಂದೆರಡು ಪ್ರಶ್ನೆ ಕೇಳಬಹುದೇ? ಎಸ್. ನಮ್ಮ ಕಾಲೇಜಿನ ಪ್ರೇಯರ್ ಅರ್ಥ ಇಲ್ಲಿ ಎಷ್ಟು ಜನಕ್ಕೆ ಗೊತ್ತು? ಯಾಕದು ಇಲ್ಲಿ ಅಷ್ಟು ವ್ಯಂಗ್ಯವಾಗಿ ಕೇಳುತ್ತೆ? ಎಂದಾದರೂ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಥವಾ ಅವರಿಗೆ ಸಂದೇಹಗಳೇ ಇಲ್ಲ? ನಮ್ಮ ಕಾಲೇಜಿನಲ್ಲಿ ಹುಡುಗಿರನ್ನು ಮಾತಾಡಿಸೋದಕ್ಕೆ ಎಷ್ಟು ಹುಡುಗರಿಗೆ ಏಟು ಬಿದ್ದಿದೆ, ಎಷ್ಟು ಹುಡುಗಿಯರ ಅವಮಾನವಾಗಿದೆ? ಯಾರು ಈ ಕಾಲೇಜನ್ನು ಆಳ್ತಿದ್ದಾರೆ? ಯಾಕೆ ಹೀಗೆ ಆಳ್ತಿದ್ದಾರೆ? ಅಧಿಕಾರಕ್ಕಾಗಿ ಆಳ್ತಿದ್ದಾರ, ಹಣಕ್ಕಾಗಿ ಆಳ್ತಿದ್ದಾರ, ಅಥವಾ ಸಮಾಜದ ಉದ್ಧಾರಕ್ಕಾಗಿ ಆಳ್ತಿದ್ದಾರೆ? ಏನ್ರಿ ಇದು, ಏನೇನೋ ಮಾತಾಡ್ತಾ ಇದ್ದಾನೆ ಶಂಕರ್. ಐ ಆಮ್ ವಾರ್ನಿಂಗ್ ಯು ಫಾರ್ ದ ಲಾಸ್ಟ್ ಟೈಮ್. ನೀವು ತೊಂದರೆಗೆ ಸಿಕ್ಕಾಕೊಳ್ತೀರಿ. ಈ ತರ ವರ್ತನೆಗಳಿಂದ ಏನು ಪ್ರಯೋಜನವಿಲ್ಲ. ನೀವು ನನ್ನ ಒಂದೇ ಒಂದು ಪ್ರಶ್ನೆಗೂ ಉತ್ತರ ಹೇಳಿಲ್ಲ. ಈ ವಿಚಾರನ ಚೇರ್ಮನ್ರಿಗೆ ರಿಪೋರ್ಟ್ ಮಾಡೋಣ. ನಿನ್ನೆ ಹೋರಾಟ ಕಾಯಿಲೆಯಿಂದಾನೆ ಆ ಹುಡುಗ ಸತ್ತಿದ್ದು ಅಂತ ಸಂದೇಹ ಏನಾದರೂ ಇದೆಯಾ ನಿನಗೆ? ಏನದು ನಿನ್ನ ಅರ್ಥ? ಯಾಕಿಷ್ಟೆಲ್ಲ ಹೇಳ್ತಿದ್ಯಾ? ನೇರವಾಗಿ ಮಾತಾಡೋಕೆ ಏನಾಗತ್ತೆ ನಿಮಗೆ? ಸರಿ, ಈ ಕಾಲೇಜ್ ಚೇರ್ಮನ್ ನಿನ್ನ ಕರ್ಕೊಂಬರೋದಕ್ಕೆ ಅಂತ ನಾನು ಕಳಿಸಿದ. ಈಗ ನಿನ್ಗೆ ಯಾವುದ್ರಲ್ಲಾದ್ರೂ ವಿಶ್ವಾಸ ಇದ್ರೆ, ನಂಬಿಕೆ ಇದ್ರೆ ತೆಪ್ಪಗೆ ನನ್ನ ಜೊತೆ ಬಂದು ಅವ್ರು ಹೇಳ್ದಾಗ ಕೇಳಬೇಕು. ಏನಂತೆ? ನಾನು ಹೇಳಲ್ಲಪ್ಪ, ಅವರೇ ಹೇಳ್ತಾರೆ. ನಿಮ್ಮ ಹೆಸರು ಶಂಕರ್ ಅಲ್ವಾ? ಹೌದು. ನಮ್ಮ ಪ್ರಬುದ್ಧ ಕಾಲೇಜಿನಲ್ಲಿ ಕ್ರಾಂತಿಯ ಚಂಡಮಾರುತ ಹುಟ್ಟೋದಕ್ಕೆ ನೀವೇ ಕಾರಣ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ವಿದ್ಯಾರ್ಥಿ ದೇಶೀಯ ನಿಮ್ಮ ಬಂಡಾಯ, ವಾಕ್ ಚಾತುರ್ಯ, ಪ್ರೇಮ ಜೀವನ ಎಲ್ಲ ನನಗೆ ಗೊತ್ತು. ಚತುರೋಪಾಯಗಳ ನನ್ನ ನಂಬಿಕೆ ವಿಶ್ವಾಸಕ್ಕೆ ಕೊನೆಗೂ ನೀವು ದೊಡ್ಡ ಪೆಟ್ಟನ್ನೇ ಕೊಟ್ಟಿದ್ದೀರಿ. ಈಗ ನಿಮಗೊಂದು ಸವಾಲು ಕಾದಿದೆ. ಜನರನ್ನ ಎಚ್ಚರಿಸಬಲ್ಲವನು ಮಾತ್ರ ಅವರನ್ನು ಹತೋಟಿಯಲ್ಲಿಟ್ಕೊಳ್ಳೋಕೆ ಸಾಧ್ಯ. ಆದ್ರಿಂದ ನಿಮ್ಮನ್ನ ಪ್ರಬುದ್ಧ ಕಾಲೇಜಿನ ಮುಖ್ಯಸ್ಥನನ್ನಾಗಿ ಮಾಡಿದ್ದೇನೆ. ಆದರೆ ಒಂದು ಷರತ್ತು, ಸೋಮು ಅನ್ನೋ ಹುಡುಗನ ಮರಣದ ಬಗ್ಗೆ ನಾವಾಗಲಿ ನೀವಾಗಲಿ ಯಾರೇ ಆಗಲಿ ಚಕಾರ ಎತ್ಕೊ. ಈ ಕಾಲೇಜಿನ ಖ್ಯಾತಿಗೆ ಕಳಂಕ ತಟ್ಟದಾಗ ನೋಡ್ಕೋಬೇಕು. ಯೋಚಿಸಿ ನೋಡಿ, ಪ್ರೇಮದಂತೆಯೇ ಕ್ರಾಂತಿಯ ಯಶಸ್ಸಿಗೂ ಕೂಡ ಅನೇಕ ಸ್ಥಾನಮಾನಗಳು ಬೇಕಾಗುತ್ತವೆ. ಕಾಲೇಜಿನ ಕಂಟಿನ್ಯೂಟಿ ಹೊರಟೋಗುತ್ತೆ, ನಾವು ದಯವಿಟ್ಟು ಒಪ್ಕೋಬೇಕು ಸರ್. ನೀವೇ ಎಷ್ಟು ದಿನ ನಾ ಈ ಕಾಲೇಜಿಗೆ ಅಪಾಯ, ನನ್ನನ್ನು ಡಿಸ್ಮಿಸ್ ಮಾಡಬೇಕು, ನನಗೆ ಸಿಕ್ ಮೈಂಡ್ ಇದೆ ಅಂತೆಲ್ಲ ಹೇಳಿದ್ರು. ಅದಾಗೋಯ್ತು, ದಯವಿಟ್ಟು ನಾವು ಹಳೆಯದನ್ನೆಲ್ಲ ಮರಿಬೇಕು, ದಯವಿಟ್ಟು ಇದನ್ನು ನೀವು ಕೊಳ್ಳೇಬೇಕು. ಹೀಗೆ ಹೇಳ್ತೀನಿ ಅಂತ ಬೇಸರ ಪಟ್ಕೋಬೇಡಿ. ಹೃದಯರವರು ಯಾರು ತಮ್ಮ ವಿದ್ಯಾರ್ಥಿಗಳನ್ನ ತಮ್ಮ ಕಾಲೇಜಿನ ಖಂಡಿತ ಕೈಬಿಡೋದಿಲ್ಲ. ನೀವಿಷ್ಟು ಬೇಗ ಬದಲಾಗೋದು ಹೇಗೆ ಸಾಧ್ಯ? ಯಾರೆಲ್ಲ ಹೇಳ್ತಾರೆ ಅಂತ ನಾನು ಹೇಗೆ ಒಪ್ಕೊಳ್ಳಿ? ಇದೇ ಸಂಸ್ಥೆ ಮೌಲ್ಯಗಳ ವಿರುದ್ಧ ಹೋರಾಡಿದವನ್ನ ಹೋರಾಟ ಮಾಡದೆ ಹುಡುಗರಿಗೆಲ್ಲ ಹೋರಾಟ ಕಲಿಸ್ತೇವೆ. ಈಗ ಅವರೆಲ್ಲ ಬಂಡಾಯ ಮಾಡ್ತಾರೆ, ದಾರಿಗೆ ತರೋದು ನಿನ್ನೊಬ್ಬನಿಂದ ಸಾಧ್ಯ. ನಮ್ಮಂತ ಯುವಕರು ಧೈರ್ಯವಂತರು ಮುಂದೆ ಬರಬೇಕು. ಇಷ್ಟು ದಿವಸ ಚೇಂಜ್ ಬೇಕು, ಫ್ರೀಡಮ್ ಬೇಕು ಅಂತ ಅಧಿಕಾರದಲ್ಲಿ ಇದ್ದವ್ರನ್ನ ಬೈತಾ ಇದ್ದೆ. ಇವತ್ತು ಅಧಿಕಾರ ಕೈಗೆ ಸಿಗ್ತಾ ಇದೆ, ನಿನ್ನ ಕೈ ತಗೊಂಡು ಯಾಕೆ ಚೇಂಜು ಫ್ರೀಡಮ್ ತರಬಾರ್ದು? ನೀನು ಅಧಿಕಾರ ತಗೊಳ್ತಾ ಇದ್ರೆ ನೀನೊಬ್ಬ ಹೇಳಿ. ಐ ಥಿಂಕ್ ಇಟ್ ಓವರ್. ನೋಡಿ, ಅವನಿಗೆ ಪರ್ಸ್ಯೂ ಮಾಡಿ ನಾವೆಲ್ಲ ಒಪ್ಪಿಸಿದ್ರೆ ಬಹಳ ಕಷ್ಟ ತಪ್ಪಿರಲ್ಲ. ನನ್ನ ಬದುಕು ಕವಲುದಾರಿಯಲ್ಲಿ ನಿಂತಿದ್ದಾಗ ಈ ಸ್ಥಾನವನ್ನು ಆರಿಸಿಕೊಳ್ಳುವುದು, ನನ್ನೆಲ್ಲ ಕನಸಿನ ಪ್ರಕಾರ ಈ ವಿದ್ಯಾಸಂಸ್ಥೆಯನ್ನು ರೂಪಿಸುವುದು ತಪ್ಪಿರಲಾರದು.
ನನ್ನ ಸುತ್ತಣ ಜನ ಒಂದೇ ಏಟಿಗೆ ಬದಲಾಗಿರಲಾಗರು ಎಂಬುದನ್ನು ನಾನು ಬಲ್ಲೆ. ನನ್ನ ಮಿತ್ರರು ಸಹೋದ್ಯೋಗಿಗಳು ಕೂಡ ತಮ್ಮ ತಮ್ಮ ಸಮಯ ಸಾಧಕತನ ಅಥವಾ ಸಪ್ಪೆ ಜೀವನಕ್ಕೆ ಅಂಟಿಕೊಂಡಿದ್ದಾರೆ ಎಂಬುದನ್ನು ಬಲ್ಲೆ. ಆದರೆ ನನ್ನ ಈ ಹೊಸ ಹುದ್ದೆ ಈ ತಟ್ಟ ವಿಷ ಸಾಗರದಲ್ಲಿ ಒಂದು ನೀರಿನ ಹನಿಯಾಗಿದೆ. ಪಡುವಂತ ಕೆಲಸ ಏನೇನು ಮಾಡಬಾರ್ದು ಅಂತ ನೀವೇ ಹೇಳಿದ್ರಿ ಸರ್. ಹೌದು ಹೇಳಿದ್ದೆ, ಆದ್ರೆ ನಾವೇನನ್ನಾದ್ರೂ ಮಾಡ್ಬೇಕಾದ್ರೆ ಜನರ ಮಧ್ಯನೇ ಮಾಡ್ಬೇಕು ಅಲ್ಲ. ನೀವು ಈ ಸೂಟು ಬೂಟಿನ ಪುರೋಹಿತರಾದ್ರಿ ಸೋಮು, ಸ್ವರ್ಗದಲ್ಲೋ ನರಕದಲ್ಲೋ ನಗ್ತಾ ಇರ್ಬೇಕು. ಹುಚ್ಚು ಹುಚ್ಚಾಗಿ ಮಾತಾಡ್ಬೇಡ. ಈಗಿನ ನೀವು ನಿಜ ಇರಬೇಕು ಇಲ್ವೇ ಆಗಿನ ನೀವು ನಿಜ ಇರಬೇಕು. ಸತ್ಯ ಕಹಿ ಆದಾಗ್ಲೆಲ್ಲ ಅಂತ ಮಾತು ಬರುತ್ತೆ. ನನ್ನ ಮನಸ್ಸು ನೋಯಿಸ್ಬೇಕು ಅಂತ ಮನಸ್ಸಾದ್ರೆ ನೋಯಿಸ್. ಕಾಲೇಜಿನ ಹುಡುಗರು ನಿಮ್ಮಿಂದ ಬಹಳ ಕಲ್ತಿದ್ದಾರೆ, ಈಚೆಗೆ ಮಾತಾಡೋದನ್ನು ಕಲ್ತಿದ್ದಾರೆ. ಅದಕ್ಕೆ ಅವರು ಅವರು ಸೋಮುನ ನೀವೇ ಕೊಂದಿದ್ದು ಅಂತ ಹೇಳ್ತಾರೆ. ಅದು ಹೇಗೆ ಸಾಧ್ಯ? ಅಂಥ ಮಾತು ನೀನು ಹೇಳೋದಾದ್ರೂ ಹೇಗೆ ಸಾಧ್ಯ? ಯಾವುದಾದ್ರೂ ದೊಡ್ಡ ಕಾರಣ ಇಲ್ಲದೆ ಆ ಪ್ರಿನ್ಸಿಪಲ್ ಡಿಸ್ಮಿಸ್ ಆಗ್ತಾ ಇರಲಿಲ್ಲ. ಅದಕ್ಕೆ ಅದಕ್ಕೆ ನೀವು ಕೊಂದ್ರಿ ಅಂತ ಎಲ್ಲ ನಂಬ್ತಿದ್ದಾರೆ. ಈ ಕಾಲೇಜು ಮುಚ್ಚಿ ಹೋದ್ರೂ ಚಿಂತೆ ಇಲ್ಲ. ಇಲ್ಲಿ ಏನಾಗ್ತಿದೆ, ಯಾಕೆ ಹೀಗಾಗ್ತಿದೆ ಅಂತ ಎಂಕ್ವೈರಿ ಆಗಲೇಬೇಕು. ಇವತ್ತು ಸೋಮುಗಾದದ್ದು ನಾಳೆ ನಮಗೂ ಆಗುತ್ತೆ. ಇಡೀ ಜೀವನ ಕ್ರಾಂತಿ ಕ್ರಾಂತಿ ಅಂತ ಕೂಗ್ತಾ ಇದ್ದವರು ಇದ್ದಕ್ಕಿದ್ದ ಹಾಗೆ ಶೋಷಕರ ಗುಂಪಿಗೆ ಸೇರಿಕೊಂಡು ಹೊಸ ರೀತಿಯ ಕ್ರಾಂತಿ ಮಾಡ್ತಾ ಇದ್ದಾರೆ. ಸೋಳ ಕುರಿಗಳನ್ನ ರಕ್ಷಿಸಲ್ಲ, ಅಧಿಕಾರಶಾಹಿ ಜನರನ್ನ ರಕ್ಷಿಸಲ್ಲ. ಸೂಟು ಬೂಟು ವೇಷಭೂಷಣದ ಈ ಸ್ವಯಂ ವಿರೋಧಿ ಪೂರ್ಶ್ವಗಳ ಹಿಡಿತದಿಂದ ನಮ್ಮ ಯುವಜನಾಂಗ ಹೊರಬರಲೇಬೇಕು. ನಾವು ಮಾತ್ರ ಈ ಜನಕ್ಕೆ ತಕ್ಕ ಉತ್ತರ ಅನ್ನೋದನ್ನ ಮರೆಯ ಕೊಡದು. Good morning, sir. Good morning. Congratulations. Thank you. Just sit down. Sit down. ನಾನು ನಿಮ್ಮಲ್ಲಿ ಅನೇಕರಿಗಿಂತ ಚಿಕ್ಕವನು, ಆದರೆ ದಯವಿಟ್ಟು ನೆನ್ಪಿಡಿ, ನಾನು ಈ ಕೆಲಸ ಬಯಸಿದವನಲ್ಲ. ನಾನು ಒಪ್ಕೊಂಡಿರೋದು ಈ ಕಾಲೇಜ್ ಮುಚ್ಚೋಗಿ ನೂರಾರು ಜನ ನಿರುದ್ಯೋಗಿಗಳಾಗೋ ಸಂಭವಿಸಿದ್ರಿಂದ, ನಿಮ್ಮೆಲ್ಲರ ಒತ್ತಾಯದಿಂದ ಚೇರ್ಮನ್ರ ಪ್ರಭಾವಕ್ಕೊಳಗಾಗಿ, ಕೆಲವರಿಗೆ ದೇವರಾಗಿ, ಕೆಲವರಿಗೆ ಅಂತರ್ವಾಣಿಯಾಗಿ, ಕೆಲವರಿಗೆ ತರ್ಕವಾಗಿರೋದ್ರ ಹಾಗೆ ಚೇರ್ಮನ್ ಅವರ ಮಾತು ನನಗೆ ಯಾವುದೇ ಕಾರಣದಿಂದ ಪ್ರಿಯವಾಗಿರಬಹುದು. ತಾವು ಅನೇಕರಿಗಿಂತ ಚಿಕ್ಕವರು ಅಂತ ಹೇಳಿದ್ರೆ, ಆದರೆ ಪ್ರತಿಭೆಗೆ ವಯಸ್ಸು ಮುಖ್ಯ ಅಲ್ಲ. ಸ್ವಲ್ಪ ನೋಡು, ನಿಮ್ಮ ಆಯ್ಕೆ ಬಗ್ಗೆ ಸಂತೋಷಗೊಂಡಿದ್ದೇವೆ, ಸಂಪೂರ್ಣ ಸಹಕಾರ ನೀಡ್ತೇವೆ. ಈ ಮಾತನ್ನ ಅಧ್ಯಾಪಕರೆಲ್ಲರ ಪರವಾಗಿ ಹೇಳ್ತಿದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ಪಾಠ ಪ್ರವಚನದ ರೀತಿ ಈಗಲಾದ್ರೂ ಸಂಪೂರ್ಣ ಬದಲಾಗಬೇಕು. ಎಸ್, ಲೆಕ್ಚರರ್ ಶುಡ್ ಬಿ ಫ್ರೀ ಟು ಟೀಚ್ ವಾಟ್ ಎವರ್ ಯು ವಾಂಟ್ಸ್ ಟು ಟೀಚ್. ಅವರೆಲ್ಲ ಒಂದೇ ಬೆಂಚಲ್ಲಿ ಕೂತ್ಕೊಳ್ಳೋದನ್ನ ಕಂಪಲ್ಸರಿ ಮಾಡಬೇಕು. ಸ್ಪೋರ್ಟ್ಸ್ಗಳಲ್ಲಿ, ನಾಟಕಗಳಲ್ಲಿ, ಎಲ್ಲಾ ಕ್ರೀಡೆಗಳಲ್ಲೂ ಹುಡುಗ ಹುಡುಗಿ ಸ್ನೇಹ ಬೆಳೆಯುವಂತೆ ವ್ಯವಸ್ಥೆ ಮಾಡಬೇಕು. ಸ್ಟೂಪಿಡ್, ನೀವೆಲ್ಲ ನಿಮ್ಮ ಮನಸ್ಸಿನಲ್ಲಿ ಇರೋದನ್ನ ನೇರವಾಗಿ ಯಾಕೆ ಹೇಳಲ್ಲ? ಯಾಕೆ ನಿಮಗೆ ಯಾವ್ದಾದ್ರು ಒಂದು ಸಬ್ಜೆಕ್ಟ್, ಯಾವ್ದಾದ್ರು ಒಂದು ಸಂಬಂಧ ಕಂಪಲ್ಸರಿ ಆಗಲೇಬೇಕು? ಯಾಕೆ ಕುರಿಗಳ ಹಾಗೆ ವರ್ತಿಸೋದನ್ನೇ ಜೀವನದ ಮೂಲೋದ್ದೇಶ ಮಾಡ್ಕೊಂಡಿದ್ದೀರಿ?
ಈಗ ನೋಡಿ ತ್ಯಾಗರಾಜ್ ಬರ್ತಾನೆ, ನನ್ನೆದುರು ದೊಡ್ಡ ಸುಳ್ಳನ್ನ ಹೇಳ್ತಾನೆ. ಏನು ಏನು ಯಾರ ತರಲೆ ಹುಡುಗರು ಅಷ್ಟೇ ಸುಳ್ಳು. ನೀವೆಲ್ಲ ದಯವಿಟ್ಟು ಹೊರಟು ಹೋಗ್ರಿ. ನಾನು ಈ ಚೇಂಬರಿಗೆ ಬರ್ತಾ ಇರುವಾಗ ಹುಡುಗ ಹುಡುಗಿಯರು ಅದೆಷ್ಟು ಕ್ರೂರವಾಗಿ ಅನುಮಾನದಿಂದ ನನ್ನ ಕಡೆ ನೋಡ್ತಾ ಇದ್ರು ಅನ್ನೋದು ನಂಗೆ ಗೊತ್ತಿಲ್ವಾ? ನಿನ್ನನ್ನು ನಂಬುವಷ್ಟು ಮೂರ್ಖನಲ್ಲ ನಾನು. ನೋಡು ಶಂಕರ್, ಈ ಕ್ರಾಂತಿ ಗೀಂತಿ ಎಲ್ಲ ನಿನ್ನ ಭ್ರಮೆ, ಯಾವುದೋ ಒಂದು ದಿನಕ್ಕೆ ಬದಲಾಗಲ್ಲ. ಶಟ್ ಅಪ್ ಅಂಡ್ ಗೆಟ್ ಔಟ್. ನಿಮ್ಮ ಶಟಪ್ ಗೆಟ್ ಔಟ್ ಅರ್ಥ ನಿನ್ನ ಸದ್ಯದಲ್ಲೇ ಆಗುತ್ತೆ. ಬಂಡಾಯದಿಂದ ಹುಟ್ಟಿದ ಸ್ಥಾನ ಬಂಡಾಯದಲ್ಲೇ ಹೊರಟೋಗುತ್ತೆ. ಏನಿದೆಲ್ಲ ರಘು? ನೀವು ಕೆಲವು ಪ್ರಶ್ನೆಗಳನ್ನು ಎದುರಿಸ್ಬೇಕು. ಸರಿ ಸರ್, ಅದಷ್ಟು ಅಗತ್ಯವಿಲ್ಲ. ನನ್ನ ಮೊದಲನೇ ಪ್ರಶ್ನೆ, ಈ ಇಡೀ ಕಾಲೇಜು ಕೆಟ್ಟು ಕೊಳತು ಹೋಗಿದೆ ಅಂತ ನೀವು ಈಗ ಇದೇ ಕಾಲೇಜಿಗೆ ಪ್ರಿನ್ಸಿಪಲ್ ಯಾಕೆ? ನಿಮ್ಗೆ ಇಷ್ಟ ಇಲ್ದಿದ್ರೆ ಬಿಟ್ಬಿಡ್ತೀನಿ. ಯಾವುದನ್ನು ಅಷ್ಟು ಬೇಕು ಬಿಡೋಕ್ಕಾಗಲ್ಲ ಅಂತ ತಾವೇ ಹೇಳಿದ್ದೆ. ನನ್ನ ಎರಡನೇ ಪ್ರಶ್ನೆ, ಸೋಮು ಸತ್ತದ್ ಯಾಕೆ ಮತ್ ಹೇಗೆ? ನನ್ನ ಮೇಲೆ ಸಂದೇಹನಾ? ಊಹೆ ಸಂದೇಹಗಳನ್ನು ಅವಲಂಬಿಸಿ ಸತ್ಯ ಕಾಣಕ್ಕಾಗಲ್ಲ, ನಿಜಕ್ಕಾಗಿ ರಿಸರ್ಚ್ ಮಾಡಬೇಕು ಅಂತ ತಾವೇ ಹೇಳಿದ್ದೀರಿ. ಆದ್ರೆ ನೀವು ಸೋಮು ಸಾವಿನ ಬಗ್ಗೆ ಒಂದು ಎನ್ಕ್ವೈರಿ ಕೂಡ ಇಲ್ಲದೆ ಪ್ರಿನ್ಸಿಪಲ್ ಆದ್ರು. ಈ ಪ್ರಶ್ನೆಗಳನ್ನು ಯಾರು ನಿನ್ಗೆ ಹೇಳ್ಕೊಟ್ಟಿದ್ದು? ಯಾರು ಗುಲಾಮ್ ಆಗ್ಲಿಕ್ಕೆ ಬಂದಿದ್ದೀಯಾ? ನಿನಗೇನು ಬೇಕು? ನಿಮಗೆ ಈ ಪ್ರಶ್ನೆಗಳನ್ನು ಯಾರು ಹೇಳ್ಕೊಟ್ರು? ನೀವು ಯಾರು ಗುಲಾಮರಾಗಿ ಇಲ್ಲಿ ಬಂದಿದ್ದೀರಿ? ನಿಮಗೇನು ಬೇಕು? ಇಂಥ ಪ್ರಶ್ನೆಗಳನ್ನ ನಾನು ಕೇಳ್ಬೋದು. ಮೂರ್ಖನಾಗೆ ಮಾತಾಡ್ತಾ ಇದ್ದೀಯಾ? ಕೋಪದಲ್ಲಿ ಬುದ್ಧಿಶಕ್ತಿ ಕಡಿಮೆ ಆಗುತ್ತೆ ಅಂತ ನೀವೇ ಹೇಳಿದ್ದೀರಿ. ವೈ ಕಾಂಟ್ ಯು ಶಟ್ ಅಪ್? ಯು ಕಾಂಟ್ ಶಟ್ ಎವ್ರಿಬಡಿ ಅಪ್ ಫಾರ್ ಯೂನಿಯನ್ಸ್. ನಿಮ್ಮೆಲ್ಲ ಟೀಚಿಂಗ್ಸು ನಿಮ್ಮ ಅಹಂಕಾರದಿಂದ ಬಂದಿದ್ದು ಅಂತ ಈಗ ಗೊತ್ತಾಯ್ತು. ನೀವು ನಮಗೆ ದ್ರೋಹ ಬಗ್ಗೆ ನಿಮಗೆ ಬೇಕಾದ್ದು ಬರೀ ತರೀದಿರ. ನಾನು ಸುಮ್ಮನ ಕೊಂದೆ ಅನ್ಸುತ್ತ ಹೇಳು ಮರಿ. ನಾನು ಕೊಂದೆ ಅನ್ಸುತ್ತ ಹಿಡಿಯುತ್ತೀನಿ ಸರ್. ನನಗೆ ಹಾಗೆ ತಿಳ್ಕೊಳ್ಳೋಕೆ ಸಾಧ್ಯನಾ ಸರ್? ಸಾಧ್ಯ. ಯಾಕೆ ಹೀಗೆ ಮಾತಾಡ್ತೀರಿ? ಮತ್ತೆ ಆಗಿ ಮಾತಾಡಲಿ. ನಾನು ಕಲಿಸಿದ ಹುಡುಗನೇ ನಾನು ಕೊಲ್ಗಡಕೋ ಅಂದ್ರೆ, ಇಡೀ ಜನಸಮೂಹ ನಾನು ಭ್ರಷ್ಟ ಅಂದ್ರೆ ಇನ್ಯಾಗ ಮಾತಾಡೋದು ಸಾಧ್ಯ? ನಾನು ಜನಸಮೂಹ ಅಲ್ಲ. ಒಬ್ರಿಗಾದ್ರೂ ನನ್ನ ಪ್ರಾಮಾಣಿಕತೆ ಮೇಲೆ ನಂಬಿಕೆ ಇದೆಯಲ್ಲ.
ಆದ್ರೆ ಇನ್ನೊಬ್ರು ನಂಬ್ತಾರೆ ನಿಮ್ಮನ್ನ. ನೀವು ಆದ್ರೂ ನನಗನ್ಸುತ್ತೆ ಏನು ಒಂದ್ ರೀತಿಯಲ್ಲಿ ಅವನನ್ ಕೊಂದವನ್ ನಾನು ನೀವಿಬ್ರು ಹೇಗೋ ಮಾತಾಡ್ಕೊಂಡಿರ್ತಿದ್ದೆ ಸ್ವಲ್ಪ ದಿನದಲ್ಲಿ ಎಲ್ಲಾನು ಮರಿತಿದ್ರಿ. ಅವನು ಅವನೂರಿಗೆ ಹೋಗ್ತಿದ್ದ, ನೀನು ಯಾರನ್ನೋ ಮದುವೆಯಾಗಿ ಸುಖಿಯಾಗಿರ್ತೀನಿ. ಹಾಗೆಲ್ಲ ಮಾತಾಡ್ಬೇಡಿ, ನಾನೇ ನಿಮ್ಮಲ್ಲಿ ಧೈರ್ಯ ತುಂಬಿದೆ. ನೀವು ಹಾಳು ಪ್ರೇಮಕ್ಕಾಗಿ ಹೊಡೆದಾಡೋ ಹಾಗೆ ಮಾಡಿದೆ. ಎಂಥದ್ದು ಅದು, ಕೊನೆಗೂ ನನಗೆ ನೋವು ಹೇಗಿರುತ್ತೆ, ಬದುಕು ಹೇಗಿರುತ್ತೆ, ದುಃಖ ಹೇಗಿರುತ್ತೆ, ಅನ್ಯಾಯ ಹೇಗಿರುತ್ತೆ ಅಂತ ಗೊತ್ತಾಯ್ತು. ನಾನು ಬರ್ತೀನಿ. ಈ ನನ್ನ ಕತೆ ಅಕಸ್ಮಾತ್ ಆಗಿ ನಿಮ್ಮೆಲ್ಲರ ಕತೆ ಕೂಡ ಆಗಿರಬಹುದು. ನೀವು ನಿಮ್ಮ ಆಫೀಸ್ಗಳಲ್ಲಿ, ಕಾಲೇಜ್ಗಳಲ್ಲಿ ಎಂದಾದರೊಮ್ಮೆ ಕಂಡ ಅನುಭವದ ತುಣುಕಿನ ಪ್ರತಿಬಿಂಬವಿರಬಹುದು. ಕೇವಲ ಒಬ್ಬನ ಹುಚ್ಚು ಉತ್ಸಾಹದಿಂದಾಗಿ ಕ್ರಾಂತಿಗೆ ಬದಲು ಸಾವು, ನಿರಾಶೆ ಉದ್ಭವಿಸಿದ ಒಂದು ಚಿಕ್ಕ ಪ್ರಸಂಗವಾಗಿರಬಹುದು.